ಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಟ್ಟು ವಿಶೇಷವಾಗಿ ನಾನು ಶನಿಯ ಬಗ್ಗೆ ಮಾತಾಡಿದೆ ಶನಿ ಮಹಾರಾಜ ಇಷ್ಟವರಿಗೆ ವಕ್ರಿಯಾಗಿದ್ದ ಈಗ ಮಾರ್ಗಿಯಾಗಿದ್ದಾನೆ ಮಾರ್ಗಿಯಾದ ನಂತರ ಯಾವ್ಯಾವ ರಾಶಿ ಮತ್ತು ಲಗ್ನದವರಿಗೆ ಏನೇನು ಫಲಫಲಗಳನ್ನು ಕೊಡಬಲ್ಲ ಅದರ ಬಗ್ಗೆ ಮಾತಾಡಿದ್ದೇನೆ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದೇ ರೀತಿ ಯಾರೆಲ್ಲ ಕರೆ ಮಾಡ್ತೀರಾ ದಯವಿಟ್ಟು ನಿಮ್ಮ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಕರೆ ಮಾಡಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಉತ್ತರವನ್ನು ನೀವು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಓಕೆ ಗೊತ್ತಾಯ್ತು ಈಗ ಏನು ಮಾಡೋಣ ನಿಮಗೆ ಮೇಷ ವೃಷಭ ಮಿಥುನ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಇಲ್ಲಿವರೆಗೆ ನಿನ್ನೆವರೆಗೆ ಹೇಳಿದ್ದೇನೆ ಇವತ್ತು ಕುಂಭರಾಶಿ ಕುಂಭಲಗ್ನ ಓಕೆನಾ ಕುಂಭರಾಶಿ ಕುಂಭಲಗ್ನದವ್ರಿಗೆ ಶನಿ ಮಹಾರಾಜ ಲಗ್ನದಲ್ಲಿ ಮತ್ತೆ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ತೋ ಸಡೆ ಸಾತಿಯ ಎರಡನೇ ಹಂತ ಈಗ ನಡೀತಾ ಉಂಟು ಕುಂಭರಾಶಿಯವರಿಗೆ ಓಕೆನಾ ತೊ ಇಲ್ಲೇನಾಗುತ್ತೆ ಏನಾಗುತ್ತೆ ಶನಿ ಮಹಾರಾಜ ಲಗ್ನದಲ್ಲಿದ್ದಾನೆ ಅಂದಾಗ ಶನಿ ಮಹಾರಾಜ ರಾಶಿಯಲ್ಲಿದ್ದಾನೆ ಲಗ್ನದಲ್ಲಿದ್ದಾನೆಂದಾಗ ಏನಾಯ್ತು ನಿಮ್ಮ ಶರೀರ ಅಂದರೆ ನಿಮ್ಮ ದೇಹ ಭಾವ ಏನು ಅದು ತುಂಬಾನೇ ಇನ್ಫ್ಲುಯೆನ್ಸ್ ಆಯಿತು ಈಗ ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ ಶನಿ ಮಹಾರಾಜದಿಂದ ಒಳ್ಳೆಯ ಫಲಗಳನ್ನು ನಿರೀಕ್ಷಿಸಲಿಕ್ಕೆ ಆಗಲ್ಲ ಒಂದು ಕಡೆ ನಿಮಗೆ ಸಮಸ್ಯೆ ಕೊಟ್ಟು ಸ್ವಲ್ಪ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಯಿಂದ ನೀವು ಬಳಲಬಲ್ಲಿರಿ ಅಂತ ಒಂದು ಇಂಡಿಕೇಷನ್ ಇದೆ ಯಾಕಂದರೆ ಈ ಜಾತಕಕ್ಕೆ ಏನಾಗುತ್ತೆ ಶನಿ ಮಹಾರಾಜ ವ್ಯಯಾಧಿಪತಿಯಾಗಿ ಲಗ್ನಕ್ಕೆ ಬಂದಿರುತ್ತಾನೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ದು ಆಲ್ರೆಡಿ ಬರ್ತಾ ಉಂಟು ಅದಕ್ಕೋಸ್ಕರ ಇದು ಒಂದು ಒಳ್ಳೆಯ ಕಾಂಬಿನೇಷನ್ ಅಲ್ಲ ಅಂತ ಇದೆ ಇನ್ನೊಂದೇನೆಂದರೆ ಶನಿ ಮಹಾರಾಜ ಏನು ಮಾಡ್ತಾನೆ ಚಂದ್ರನ ಮೇಲೆ ಭ್ರಮಣ ಮಾಡ್ತಾನೆ ಚಂದ್ರನ ಮೇಲೆ ಭ್ರಮಣ ಮಾಡುವಾಗ ಏನಾಗುತ್ತೆ ಮಾನಸಿಕ ರೀತಿಯಲ್ಲಿ ಹಲವಾರು ರೀತಿಯ ಒಂದು ಡಿಸ್ಟರ್ಬೆನ್ಸನ್ನು ನೀವು ಅನುಭವಿಸ್ತೀರ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ನೆಮ್ಮದಿಯನ್ನು ಯಾಕೆ ಕಳ್ಕೊಳ್ತೀರಾ ಅದಕ್ಕೆ ಕಾರಣ ಏನಿರುತ್ತೆ ಅಂದರೆ ಎಲ್ಲೊಂದು ಕಡೆ ಮೂವತ್ತು ವರ್ಷಗಳಿಂದ ಆಗದಂತಹ ಕೆಲಸ ಕಾರ್ಯಗಳು ಕೆಲವೆಲ್ಲ ಏನು ಪೆಂಡಿಂಗ್ ಇದೆ ಮನೆ ಮಾಡಲಿಕ್ಕೆ ಆಗಲಿಲ್ಲ ಜಾಗ ಆಗಲಿಲ್ಲ ಅಥವಾ ಗಾಡಿ ಆಗಲಿಲ್ಲ ಮನೆ ಬಿಲ್ಡಪ್ ಆಗಲಿಲ್ಲ ಅಥವಾ ನಿಮಗೆ ಮದುವೆ ಆಗಲಿಕ್ಕೆ ಆಗಲಿಲ್ಲ ಅಥವಾ ಮಕ್ಕಳೇ ಆಗಲಿಲ್ಲ ಏನೋ ಒಂದು ಸಮಸ್ಯೆಯಿಂದ ನೀವು ಅಂದಾಗ ಈ ಒಂದು ಕಾಂಬಿನೇಷನ್ ಏನಿದೆ ಶನಿ ಮತ್ತು ಚಂದ್ರನ ಕಾಂಬಿನೇಷನ್ ಏನಿದೆ ನಿಮಗೆ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡುವಲ್ಲಿ ನಿಮ್ಮನ್ನು ಪ್ರೇರೇಪಿಸ್ತದೆ ಅಂದರೆ ನಿಮಗೆ ಅಷ್ಟು ದೊಡ್ಡ ಮಟ್ಟಿಗೆ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ ನೀವು ಆ ಕೆಲಸವನ್ನು ಮಾಡಲೇಬೇಕಾದಂತಹ ಉಂಟು ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮ್ಮ ನಿಮ್ಮ ಜಾತಕ ಯಾರಾದರೂ ಕೂಡ ಹೆಚ್ಚಾಗಿ ಕುಂಭ ಕುಂಭರಾಶಿಯವರು ಕುಂಭ ರಾಶಿಯವರಿಗೆ ನಾನು ಹೇಳ್ತೀನಿ ನಿಮಗೆ ಮನೆ ಮಾಡಲಿಕ್ಕೆ ಬೇಕಾಗಿ ಪ್ರೆಷರನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಜಾಗ ಮನೆ ವಾಹನ ಎಲ್ಲದರಲ್ಲೂ ಕೂಡ ಇನ್ನು ಕೆಲವರಿಗೆಲ್ಲ ಮದುವೆ ಆಗಬೇಕು ಇನ್ನು ಕೆಲವರಿಗೆ ಮಕ್ಕಳಾಗಬೇಕು ವಿದೇಶ ಪ್ರಯಾಣ ಮಾಡಬೇಕು ಕೆಲಸದಲ್ಲಿ ತರಕಿ ಬೇಕು ಕೆಲಸದಲ್ಲಿ ಹೈ 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 ಲೆವೆಲ್ಗೆ ಹೋಗಬೇಕು ಅಧಿಕಾರ ವರ್ಗಕ್ಕೆ ಹೋಗಬೇಕು ಗೌರ್ಮೆಂಟ್ ಜಾಬ್ ಸಿಗಬೇಕು ಏನೇ ಇದ್ರು ಕೂಡ ಅದಕ್ಕೆ ಬೇಕಾಗಿ ಒಂದು ದೊಡ್ಡ ಮಟ್ಟಿಗೆ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾನೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಅದರ ಮುಖಾಂತರ ನೀವೇನು ಮಾಡ್ತೀರಾ ನೀವು ಬಹಳ ವಿಶೇಷ ರೀತಿಯಲ್ಲಿ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಾ ಆವಾಗೇನಾಗುತ್ತೆ ನಿಮಗೆ ಮೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂದರೆ ನಿಮಗೆ ಕೆಲಸ ಕಾರ್ಯಗಳು ಏನುಂಟು ಅದು ಸಿದ್ಧಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ರೈಟಾ ಓಕೆ ಗೊತ್ತಾಗ ಅದರ ಜೊತೆಗೆ ನಿಮ್ಮ ಹೆಲ್ತನ್ನು ನೋಡ್ಕೊಳ್ಬೇಕು ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಅದರಲ್ಲಿ ಕೂಡ ನೋವಿನ ಸಮಸ್ಯೆ ನಿಮ್ಮನ್ನು ಕಾಡುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಆನಂತರ ಜಾಯಿಂಟ್ ಪೇಯ್ನ್ ಎಲ್ಲ ಕಡೆ ಕೂಡ ಮೈಯಲ್ಲಿ ಜಾಯಿಂಟ್ ಪೇಯ್ನ್ ಬರುವಂಥದ್ದು ಬ್ಯಾಕ್ ಪೇಯ್ನ್ ಬರುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಹಾಗೇನಾದರೂ ನಿಮಗೆ ಅದು ಇಲ್ಲೊಂದು ಕಡೆ ತುಂಬ ತೊಂದರೆ ಜಾಸ್ತಿನೇ ಕ್ರಿಯೇಟ್ ಆಗ್ತು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಸೊ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದಲ್ವಾ ಇನ್ನು ನಾನು ನನ್ನ ನಾರ್ಮಲ್ ರೆಮಿಡಿ ಏನಿರ್ತದೆ ಬೆಳಿಗ್ಗೆ ಎದ್ದು ನೀರನ್ನು ಕುಡಿಯುವುದಲ್ವಾ ಬೆಳಿಗ್ಗೆ ಎದ್ದ ತಕ್ಷಣವೇ ಮುಖ ಬಾಯಿ ತೊಳೆಯದೇನೆ ಎರಡರಿಂದ ಮೂರು ಗ್ಲಾಸ್ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಕುಡಿಯುವುದು ಅತ್ಯುತ್ತಮವಾದ ಪರಿಹಾರ ಯಾಕಂದರೆ ನಿಮ್ಮ ಇಮ್ಯುನಿಟಿ ಪವರ್ ಏನು ಅದು ಬೂಸ್ಟ್ ಆಗುತ್ತೆ ಇಮ್ಯುನಿಟಿ ಲೆವೆಲ್ ಏನೋ ಬೂಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಥವಾ ಆರೋಗ್ಯವನ್ನು ನೀವು ಅಲ್ಲಿಂದನೇ ಪಡ್ಕೊಳ್ಬೋದು ಅಥವಾ ಅದನ್ನು ಏನು ಮಾಡಬೇಕು ನೀವು ಉತ್ತರಕ್ಕೆ ಮುಖ ಮಾಡಿ ನೀರನ್ನು ಕುಡಿಬೇಕಾಗುತ್ತೆ ಬೆಳಿಗ್ಗೆನ ಹೊತ್ತು ಇದನ್ನು ಯಾರೆಲ್ಲ ಫಾಲೋ ಮಾಡ್ತೀರಾ ನಾನು ಡೆಫಿನೆಟ್ ಸಣ್ಣ ಪುಟ್ಟ ಯಾವುದೇ ಕಾಯಿಲೆಗಳು ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಬಾಧಿಸುವುದಿಲ್ಲ ಅದು ಶೀತ ಕಫ ಜ್ವರ ಯಾವುದೇ ಅದು ಬಾಧಿಸುವುದಿಲ್ಲ ಇದನ್ನು ನಿಯಮಿತವಾಗಿ ಯಾರೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅವರ ಇಮ್ಯುನಿಟಿ ಪವರ್ ಏನುಂಟು ಅದು ಸ್ಥಿರವಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಅದರಲ್ಲೂ ಕುಂಭರಾಶಿ ಕುಂಭಲಗ್ನದವರು ಈಗಿನ ಮಟ್ಟದಲ್ಲಿ ಅದನ್ನು ಮಾಡ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಬಂದ ಶನಿಯ ದೃಷ್ಟಿ ಓಕೆ ಈಗ ಕುಂಭರಾಶಿ ಕುಂಭಲಗ್ನಕ್ಕೆ ಶನಿ ತನ್ನ ಒಂದು ಮೂರನೇ ದೃಷ್ಟಿಯನ್ನು ಮೂರನೇ ಮನೆಗೆ ಇಟ್ಟಿದ್ದಾನೆ ಓಕೆನಾ ತರ್ಡ್ ಹೌಸ್ ಬಂದು ನಿಮ್ಮ ಪರಾಕ್ರಮ ಅಲ್ವಾ ನಿಮ್ಮ ತರ್ಡ್ ಹೌಸ್ ಬಂದು ನಿಮ್ಮ ಪರಾಕ್ರಮ ನಿಮ್ಮ ಪೇಪರ್ ರಿಲೇಟೆಡ್ ಎಲ್ಲ ವರ್ಕ್ಸ್ ಅಂದರೆ ನಿಮ್ಮ ಡಾಕ್ಯುಮೆಂಟ್ರಿ ರಿಲೇಟೆಡ್ ಏನಿದೆ ಅದೆಲ್ಲ ವರ್ಕ್ಸ್ ನಿಮ್ಮ ತರ್ಡ್ ಹೌಸ್ ಇರ್ತದೆ ಅಕ್ಕಪಕ್ಕದ ಮನೆಯವರು ತರ್ಡ್ ಹೌಸ್ ಆನಂತರ ನಿಮ್ಮ ಒಡ ಹುಟ್ಟಿದವರು ಏನು ತರ್ಡ್ ಹೌಸ್ ಆನಂತರ ನಿಮ್ಮ ಪ್ರಯಾಣ ಏನು ಉಂಟಾದ್ರೂ ತರ್ಡ್ ಹೌಸ್ಗೆ ಅಂದರೆ ಮೂರನೇ ಮನೆಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತದೆ ಅದು ಪರಾಕ್ರಮಕ್ಕೆ ಸಂಬಂಧಪಟ್ಟಂಥ ಕೆಲಸಂದು ಮಾಡುತ್ತೆ ಹಾಗಾದರೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಅಲ್ಲಿ ಮೇಷರಾಶಿ ಇದೆ ಹಾಗಾದರೆ ಏನಾದರೂ ಹೊಸ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪೇಪರ್ ವರ್ಕಲ್ಲಿ ಅಲ್ಲಿ ಡಿಲೇ ಆಗ್ಬೋದು ಅಥವಾ ಪೇಪರ್ ವರ್ಕಲ್ಲಿ ಅಲ್ಲಿ ಡಿಲೇ ಆಗ್ಬೋದು ಅಥವಾ ಕೆಲವೊಮ್ಮೆ ಅದರಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಮೋಸ ಕೂಡ ಆಗಬಹುದು ಅಂತ ಒಂದು ಇಂಡಿಕೇಶನ್ ಯಾವುದು ಈಗ ಒಂದು ಫಾರ್ ಎಕ್ಸಾಂಪಲ್ ಮನೆ ಮಾಡಬೇಕು ಕನ್ವರ್ಸೇಷನ್ ಮಾಡಬೇಕು ಏನೋ ಒಂದು ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತಹ ಪೇಪರ್ ವರ್ಕಿಂದ ಇಂದ ಡಿಲೇ ಆಗುವಂಥ ಸಾಧ್ಯತೆಗಳು ಅಥವಾ ಎಲ್ಲೋ ಜಾಗ ಖರೀದಿ ಮಾಡಿದ್ರಿ ಅದರ ಪೇಪರ್ ವರ್ಕ್ ಆಗಬೇಕು ಅಥವಾ ಅದು ಡಾಕ್ಯುಮೆಂಟ್ ನಿಮ್ಮ ಕೈಗೆ ಬರಬೇಕು ಅಥವಾ ಅಗ್ರಿಮೆಂಟ್ ನಿಮಗೆ ಅದು ಬರದೇ ಹೋಗಬಹುದು ಡಿಲೆ ತುಂಬಾ ಡಿಲೇ ಆಗುವಂಥ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಉಂಟು ಅದರ ಜೊತೆಗೆ ನಿಮ್ಮ ಒಡಹುಟ್ಟಿದವರ ಜೊತೆಗೆ ತುಂಬಾನೇ ಮಿಸ ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಅವರು ಜೊತೆಗೆ ಜಗಳಾಗುವಂತಹ ಸಾಧ್ಯತೆಗಳು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ಜಗಳಾಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದನ್ನು ಬಹಳ ಗಮನದಲ್ಲಿ ಮಾತಾಡುವಾಗ ಕಾಮನ್ ಸೆನ್ಸ್ ಅನ್ನು ಇಟ್ಟುಕೊಂಡೇ ಮಾತಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಅದರ ಜೊತೆಗೆ ನಿಮ್ಗೆ ಏನಾಗುತ್ತೆ ಟ್ರಾವೆಲಿಂಗ್ ಮಾಡುವಾಗ ನೀವು ಅಲ್ಲ ಯಾರೆಲ್ಲ ಕುಂಭರಾಶಿ ಕುಂಭಕ್ಕೆ ಟ್ರಾವೆಲಿಂಗ್ ಮಾಡ್ತಾರೆ ಸ್ವಲ್ಪ ಜಾಗೃತರಾಗಿದೆ ಆಕ್ಸಿಡೆಂಟ್ ಆಗುವಂತಹ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಯಾಕಂದ್ರೆ ಮೇಷರಾಶಿ ಮೇಲೆ ಶನಿ ಮಹಾರಾಜ ದೃಷ್ಟಿ ಇಟ್ಟಿದ್ದಾನೆ ಮೇಷರಾಶಿ ಅಂದರೆ ಕುಜನ ರಾಶಿ ಕುಜನ ರಾಶಿ ಇದ್ದಾಗ ಕುಜ ಆಕ್ಟಿವೇಟ್ ಆಗಿರ್ತಾನೆ ಈ ಮೂಮೆಂಟಲ್ಲಿ ಎಲ್ಲೊಂದು ಕಡೆ ಪ್ರಯಾಣ ಮಾಡುವಾಗ ಅಲ್ವಾ ನೀವೇನು ರ್ಯಾಷ್ ಡ್ರೈವಿಂಗ್ ಮಾಡಿಬಿಟ್ಟು ಡ್ರೈವಿಂಗ್ ಮಾಡಿಬಿಟ್ರಿ ಅಲ್ವಾ ತುಂಬ ರ್ಯಾಶ್ ಆಗಿ ಹೋಗ್ತಾಯಿದ್ರಿ ಇದು ರ್ಯಾಷಸನ್ನ ಕಡಿಮೆ ಮಾಡಬೇಕಾದಿತ್ತು ಸ್ಲೋ ಮೂಮೆಂಟನ್ನು ಫಾಲೋ ಮಾಡ್ಬೇಕು ಆ ಮೂಮೆಂಟಲ್ಲಿ ಸೇಫ್ ಆಗಿರುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಇನ್ನು ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು ಮನೆ ಬದಲಿ ಮಾಡಬೇಕು ಅವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಮನೆ ಚೇಂಜ್ ಮಾಡಲಿಕ್ಕೆ ಅಷ್ಟು ಸುಲಭದಲ್ಲಿ ಅದು ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದ್ದೇ ಇರುತ್ತೆ ಪರಿಹಾರ ಹೇಳ್ಕೊಡ್ತೇನೆ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ಬಟ್ ಇದೆಲ್ಲ ಒಂದು ಆ ಒಂದು ಶನಿಯ ಮೂರನೇ ದೃಷ್ಟಿಯಿಂದ ಆಗುವಂತಹ ಕೆಲವು ಇಂಪ್ಯಾಕ್ಟ್ ಇರ್ತದೆ ಈ ಇಂಪ್ಯಾಕ್ಟನ್ನು ನಾವು ಕೆಲವೊಮ್ಮೆ ಸಹಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ನಮ್ಮ ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರ್ತದೆ ಸೊ ಇದನ್ನು ನೋಡ್ಕೊಳ್ಳಿ ಶನಿವಾರ ಜನ ಮೂರನೇ ದೃಷ್ಟಿ ತುಂಬಾ ಸುಲಭ ಅಲ್ಲ ತುಂಬಾನೇ ನಿಮಗೆ ಅಲ್ಲಿ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾನೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ ತುಂಬಾ ದೊಡ್ಡ ಮಟ್ಟಿಗೆ ಕೆಲವೊಮ್ಮೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತಾನೆ ನೆನಪಿಟ್ಕೊಳ್ಬೇಕು ಓಕೆನಾ ನೆಕ್ಸ್ಟ್ ಈಗ ಈಗ ಇನ್ನೊಂದು ವಿಷಯ ಯಾರಿಗೆಲ್ಲ ವಿದೇಶಕ್ಕೆ ಹೋಗಬೇಕು ಅವರಿಗೆ ಪಾಸ್ಪೋರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗಬಹುದು ಪಾಸ್ಪೋರ್ಟ್ ಸಿಗ್ತಾ ಇಲ್ಲ ಪಾಸ್ಪೋರ್ಟ್ ಕೈಗೆ ಬರ್ತಾ ಇಲ್ಲ ಪಾಸ್ಪೋರ್ಟ್ ಆಗ್ತಾ ಇಲ್ಲ ವಿಸಾ ಬರ್ತಾ ಇಲ್ಲ ವಿಜಾಕ್ಕೆ ತಂತು ಅಂತಹ ಒಂದು ಸಮಸ್ಯೆಯನ್ನು ಕೂಡ ವಿದೇಶ ಪ್ರಯಾಣ ಮಾಡುವವರಿಗೆ ಅನುಭವಿಸುವಂತಹ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ನೆನ್ಪಿಟ್ಕೊಳ್ಳಿ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸರೌಂಡಿಂಗಲ್ಲಿ ಅಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅನ್ನೋದ ಅವ್ರ ಜೊತೆಗೆ ಜಗಳ ಆದರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾವುದೇ ಹೊಸ ಕೆಲಸ ಕಾರ್ಯಗಳು ಅದು ಬಿಡುವುದಿಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಗೊತ್ತಾಯಿತು ನೆಕ್ಸ್ಟ್ ಬಂದ್ಬೇಡ ಶನಿ ಮಹಾರಾಜನ ಏಳನೇ ದೃಷ್ಟಿ ಸಪ್ತಮದ ಮೇಲೆ ಓಕೆನಾ ಶನಿ ಮಹಾರಾಜನ ಏಳನೇ ದೃಷ್ಟಿ ಅಲ್ವಾ ಸೆವೆನ್ ಥೌಸ್ ಮೇಲೆ ಬರ್ತಾ ಉಂಟು ಹಾಗಾದರೆ ಶನಿ ಮಹಾರಾಜ್ ಏಳ್ನಿದ್ರೆ ಸೆವೆನ್ ಥೌಸಲ್ಲಿ ಬಂದಾಗ ಏನಂದರೆ ಸೆವೆನ್ ಥೌಸು ಅದು ಟು ನಿಮ್ಮ ಪಾರ್ಟ್ನರ್ಶಿಪ್ ಆನಂತರ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆನಂತರ ನಿಮ್ಮ ಜೀವನ ಸಂಗಾತಿ ನಿಮ್ಮ ಮದುವೆ ಹಾಗದೇ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಅಂತ ಒಂದು ಇಂಡಿಕೇಷನ್ ಇದೆ ಇನ್ನೊಂದು ವಿಚಾರ ಏನಂದರೆ ಅಲ್ಲಿ ಸಿಂಹರಾಶಿ ಇರುವುದರಿಂದ ಖಂಡಿತವಾಗಿ ಯಾರೆಲ್ಲ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮೆಚ್ಚಿದ ಹುಡುಗನನ್ನೇ ಹುಡುಗಿಯನ್ನೇ ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಏನಾಗುತ್ತೆ ಅದಕ್ಕೆ ನಿಮ್ಮ ಮನೆಯ ಹಿರಿಯರಿಂದ ಡಿಸ್ಟರ್ಬೆನ್ಸ್ ಉಂಟಾಗುತ್ತೆ ನಿಮ್ಮ ಮನೆಯ ಹಿರಿಯರು ನಿಮ್ಮ ಮನೆಯ ಮನೆಯಲ್ಲಿರೋ ಅಂತಹ ಹಿರಿಯ ಜೀವಗಳು ಅದು ತಂದೆ ಇರ್ಬೋದು ತಾಯಿನೇ ಇರ್ಬೋದು ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ಯಾವುದಾದ್ರೂ ಒಂದು ಫ್ಯಾಮಿಲಿ ಇರುವಂತಹ ವ್ಯಕ್ತಿಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವರು ಅಂತ ಒಂದು ಇಂಡಿಕೇಶನ್ ಇದೆ ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅದರ ಜೊತೆಗೆ ಏನಾಗುತ್ತೆ ಸಿಂಹರಾಶಿ ನಿಮ್ಮ ಏಳನೇ ಮನೆಯಲ್ಲಿರುವುದರಿಂದ ಎಲ್ಲೊಂದು ಕಡೆ ನಿಮಗೆ ವಿದೇಶ ಟ್ರಾವೆಲಿಂಗ್ ಮಾಡಬೇಕು ವಿದೇಶ ಪ್ರಯಾಣ ಮಾಡಬೇಕಂದಾಗ ಕೂಡ ನಿಮ್ಮ ಸ್ನೇಹಿತರ ಮುಖಾಂತರ ಅದಕ್ಕೆ ಧಕ್ಕೆ ಆಗುವಂಥ ಸಾಧ್ಯತೆಗಳು ಸ್ನೇಹಿತರೆ ಅಡ್ಡಿಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಸೊ ಇದನ್ನು ನೆನಪಿಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅದೇ ರೀತಿ ಸೆವೆನ್ ಹೌಸ್ ಸಿಂಹರಾಶಿ ಬಂದಿರುವುದರಿಂದ ನೀವು ಎಜುಕೇಷನ್ಗೆ ಬೇಕಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥ ಯೋಗ ಭಾಗ್ಯ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ಬಟ್ ಶನಿ ಮಹಾರಾಜ ತನ್ನ ಒಂದು ಏಳನೇ ದೃಷ್ಟಿಯಿಂದ ಅದನ್ನು ಕೂಡ ಡಿಸ್ಟರ್ಬೆನ್ಸ್ ಮಾಡಿ ಇಟ್ಕೊಳ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ಸರ್ ನಾನು ಶಿವಕುಮಾರ್ ಅಂತ ಮಾತಾಡೋದು ಬೆಂಗಳೂರಿಂದ ಮಾತಾಡೋದು ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆನೇ ಕೇಳಬೇಕಿತ್ತು ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಮೂರು ಎರಡು ಸಾವಿರದ ಒಂಬೈನೂರ ಎಂಬತ್ ಓಕೆ ಸಮಯ ರಾತ್ರಿ ಹತ್ತು ಮೂವತ್ತು ಹುಟ್ಟಿದಲ್ಲಿ ಸರ್ ತಾವು ಬೆಂಗಳೂರು ಬೆಂಗಳೂರು ಓಕೆ ಜಾತಕ ಬಂದು ಸ್ವಾತಿ ನಕ್ಷತ್ರ ತುಲಾರಾಶಿನ ಹೌದು ಗುರುಗಳ ಓಕೆ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಅಂತಲೇ ಹೆಸರ ಶಿವಕುಮಾರ್ ಶಿವಕುಮಾರ್ ಗುರು ಕರೆಯುವುದು ನಿಮ್ಮ ಶಿವಕುಮಾರ್ ಕರೆಯುವುದು ನಿಮ್ಮ ಶಿವಕುಮಾರ್ ಅಂತಲೇ ಕರೀತಾರಾ ಇಲ್ಲ ಶಿವ 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 ಅಂತ ಕರೀತಾರೆ ಶಿವ ಶಿವ ಅಂತ ಕರೀತಾರೆ ಓಕೆ ಪರವಾಗಿಲ್ಲ ಬಿಡಿ ತೋ ನೋಡಿ ಜಾತಕದಲ್ಲಿ ಜಾತಕ ಏನು ಕಥೆ ಹೇಳ್ತಾ ಉಂಟು ಅಂದ್ರೆ ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕ ಶನಿ ಇದ್ದಾನೆ ಸ್ವಾತಿ ನಕ್ಷತ್ರದಲ್ಲಿ ಸ್ವಾ ಅನಂತರ ಚಂದ್ರ ಇದ್ದಾನೆ ಸ್ವಾತಿ ನಕ್ಷತ್ರದಲ್ಲಿ ಆನಂತರ ಶುಕ್ರ ಇದ್ದಾನೆ ಸತಬಿಷ ನಕ್ಷತ್ರ ಕುಜ ಇದ್ದಾನೆ ಸತಬಿಷ ನಕ್ಷತ್ರ ಆನಂತರ ಖುದ್ದು ರಾಹುನೇ ತನ್ನ ನಕ್ಷತ್ರದಲ್ಲಿ ಆರಿದ ಅಂದ್ರೆ ಇಲ್ಲೇನಾಗ ಈ ಜಾತಕದಲ್ಲಿ ತುಂಬಾನೇ ರಾಹುವಿನ ಇನ್ಫ್ಲುಯೆನ್ಸ್ ಇದೆ ಜಾತಕದಲ್ಲಿ ಅರ್ಥ ಆಯ್ತಾ ಸರ್ ರಾಹುನ ಇನ್ಫ್ಲುಯೆನ್ಸ್ ವಿಪರೀತ ರೀತಿಯಲ್ಲಿ ಇದೆ ರಾಹುನ ಅಷ್ಟು ಅಷ್ಟಿದ್ದಾಗ ಏನಾಗುತ್ತೆ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ತೊಂದರೆಗಳಾಗುತ್ತೆ ನಿಮ್ಗ ನಾವು ಇರ್ತೀರಾ ಅದು ಬೇಕು ಇದು ಬೇಕು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಏನ್ ಮಾಡೋಣ ಗೊತ್ತಲ್ಲ ಟೋಟಲಿ ಕನ್ಫ್ಯೂಸನ್ ರೈಟಾ ಡುವ್ಯಾಲಿ ಉಂಟಲ್ವಾ ಸರ್ ನಿಮ್ಮಲ್ಲಿ ತುಂಬಾನೇ ಡುವ್ಯಾಲಿಟಿ ಉಂಟು ಡ್ಯಾಲಿಟಿ ಅಂದ್ರೆ ಎರಡು ಮನಸ್ಸು ಅದು ಮಾಡೋಣ ಇದು ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಅದು ಇಲ್ಲ ಇದು ಇಲ್ಲ ಆ ರೀತಿಯಾಗಿ ಓದಾಡ್ತಿರಾ ಈಗ ರೈಟಾ ಹೌದು ಏನ್ ಮಾಡೋಣ ಸರ್ ಆ ಶನಿದಶ ನಡೆಯುವಾಗ ಈ ಪರಿಸ್ಥಿತಿ ಜಾಸ್ತಿ ಅಂತ ಉಂಟಿದ್ರಲ್ಲಿ ಶನಿದಶ ನಡೆಯುವಾಗ ಯಾಕೋ ಗೊತ್ತಿಲ್ಲ ಈ ಒಂದು ಪೊಸಿಷನ್ ತುಂಬಾನೇ ಜಾಸ್ತಿ ಅದ್ರ ಜೊತೆಗೆ ಈಗ ಆ ಈ ಮಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಶನಿ ಮತ್ತೆ ಚಂದ್ರನ ಕಾಂಬಿನೇಷನ್ ಇರುವುದರಿಂದ ಏನಾಗುತ್ತೆ ಮನಸ್ಸು ಸಮೇತ ವಿಚಲಿತವಾಗುತ್ತೆ ಮನಸ್ಸು ಸ್ಟ್ರಕ್ ಆಗಿರ್ತದೆ ಯೋಚನೆ ಮಾಡ್ಲಿಕ್ಕೆ ಬಿಡಲ್ಲ ನೋಡಿ ಸರ್ ನಾನು ನಿಮಗೆ ಪರಿಹಾರ ಹೇಳಿಕೊಡ್ತೇನೆ ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡಬಲ್ಲದು ಈ ಜಾತಕದಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ವಿಶೇಷ ಪ್ರಶ್ನೆ ಇದೆ ಹೇಳಿ ಸರ್ ನಂದು ಮಕ್ಕಳು ಮಕ್ಳು ಆಗಿ ಹೊರಟಾಯ್ತು ಗುರುಗಳೇ ಹ್ಮ್ 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 ಏನ್ ಮಾಡಿದ್ರು ಅಭಾಷನ್ ನಿಂತ್ಕೊಂತ ಇಲ್ಲ ಗುರುಗಳೇ ನಮ್ ಓಕೆ ಓಕೆ ಇದಕ್ಕೆ ನಿಮ್ಮ ಒಂದು ಜಾತಕದಲ್ಲಿ ಇಂಡಿಕೇಶನ್ ಅಲ್ಲ ಸರ್ ಅದು ಓಕೆನಾ ಈ ಜಾತಕದಲ್ಲಿ ಆ ಇಂಡಿಕೇಶನ್ ಕಂಪ್ಲೀಟ್ ಅಲ್ಲ ಬಟ್ ಅದಕ್ಕೆ ಅದಕ್ಕೆ ನಿಮ್ಮ ಪತ್ನಿ ಜಾತಕ ಬೇಕಾಗುತ್ತೆ ಅದಕ್ಕೆ ನೀವು ಪರ್ಸನಲ್ ಕನ್ಸಲ್ಟೇಷನ್ ಪಡ್ಕೊಂಡಾಗ ನಾನು ಅದರ ಬಗ್ಗೆ ಮಾತಾಡಬಲ್ಲ ಯಾಕಂದರೆ ನಮಗೆ ಬಂದಂತಹ ಪ್ರಶ್ನೆ ಏನು ಅಂತಂದರೆ ವಿಶೇಷ ರೀತಿಯಲ್ಲಿ ಬುಧ ಬುಧನ ಇನ್ಫ್ಲೆನ್ಸ್ ಬಂದಿರುವಂಥದ್ದು ರಾಹುನ್ ಇನ್ಫ್ಲೂಯನ್ಸ್ ಬಂದಿರುವಂಥದ್ದು ಬುಧ ಏನು ಮಾಡ್ತಾನೆ ಡ್ಯುವಾಲಿಟಿಯಲ್ಲಿ ಇರ್ತಾನೆ ಅದು ಇಂಡಿಕೇಶನ್ ಇದೆ ಬುಧ ಕಂಪ್ಲೀಟಾಗಿ ಕೆಟ್ಟೋಗಿರ್ತಾನೆ ಅದಕ್ಕೆ ಏನಾಗಿದೆ ಮಕ್ಕಳಾಗಲಿಕ್ಕೆ ಬಿಡ್ತಾ ಇಲ್ಲ ಅಥವಾ ಮಕ್ಕಳಾಗಲಿಕ್ಕೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತ ಒಂದು ಇಂಡಿಕೇಶನ್ ಇನ್ನೊಂದು ಏನಂದರೆ ಎಲ್ಲಿ ಅಬರ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಅದು ಕೇತುವಿನ ಇಂಪ್ಯಾಕ್ಟ್ ಇರ್ತದೆ ಹಾಗಾದ್ರೆ ಅಲ್ಲಿ ಎಲ್ಲೊಂದು ಕಡೆ ನಿಮ್ಮ ಹಿರಿಯರಿಗೆ ಸಂಬಂಧಪಟ್ಟಂತ ಕೆಲವು ತೊಂದರೆಗಳು ಕಾಡ್ತಾ ಇರ್ತವೆ ಅದಕ್ಕೆ ಬೇಕಾಗಿ ನಿಮ್ಮ ಪತ್ನಿಯ ಜಾತಕವನ್ನು ನೋಡದೆ ನಾನು ಪರಿಹಾರಗಳನ್ನು ಕೊಡೋದು ಒಳ್ಳೆ ಲಕ್ಷಣ ಅಲ್ಲ ಅಂತ ಇಂಡಿಕೇಶನ್ ಇದೆ ಸರ್ ರೈಟ್ ಓಕೆನಾ ನೋಡಿ ಏನಾಗುತ್ತೆ ಗೊತ್ತಾ ನಿಮಗೊಂದು ಒಂದು ಹೇಳ್ತೀನಿ ಜಸ್ಟ್ ವೆಯ್ಟ್ ಓಕೆನಾ ಜಸ್ಟ್ ವೆಯ್ಟ್ ಓಕೆ ಈ ಆ ಕರೆಕ್ಟಾಗಿ ಪ್ರಶ್ನಾ ಕಾಲದಲ್ಲಿ ಮಾತ್ರ ಮಕ್ಕಳ ವಿಚಾರಣೆ ತೋರಿಸ್ತಾ ಉಂಟು ಸರ್ ಮಕ್ಕಳ ವಿಚಾರದಲ್ಲಿ ಏನಂದ್ರೆ ಮಕ್ಕಳು ಐಸೋಲೇಷನ್ ಐಸೋಲೇಷನ್ ಆಗಿದೆ ಅವರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅಥವಾ ನಿಮ್ಮಿಂದ ಕಳೆದು ಹೋಗಿರ್ತಾರೆ ಅಂದರೆ ಇಂಡಿಕೇಶನ್ ಇದೆ ಅದು ಒಂದು ಜನ್ಮದ ಪಾಪದ ಕರ್ಮದ ಫಲ ಈ ಜಾತಕ ಉಂಟು ಅದಕ್ಕೋಸ್ಕರ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ನಿಮ್ಮ ಜಾತಕದ ಪ್ರಕಾರ ಯಾವತ್ತಾದರೂ ಪರ್ಸನಲ್ ಕನ್ಸಲ್ಟೇಷನ್ ಪಡ್ಕೊಂಡಾಗ ನಾನು ಪರಿಹಾರ ಹೇಳಬಲ್ಲೆ ಪರವಾಗಿಲ್ಲ ಈಗ ಸದ್ಯದ ಮಟ್ಟಿಗೆ ನೀವೇನು ಮಾಡ್ಬೇಕಂದ್ರೆ ರಾಹುಗೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನೀವೇನು ಮಾಡೋದು ಬೇಕಾಗಿಲ್ಲ ಕಪ್ಪು ಉದ್ದು ಗೊತ್ತಲ್ಲ ನಿಮಗೆ ಕಪ್ಪು ಉದ್ದು ಕಪ್ಪು ಹಿಡಿಯುವುದು ಕಪ್ಪುದು ಓಕೆನಾ ಶನಿವಾರ ದಿವಸ ಒಂದು ನಾನ್ನೂರು ಕಪ್ಪು ಕಪ್ಪುವುದನ್ನು ತಂದು ಅದನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ನಿಮ್ಮ ದೇವರ ಕೋಣೆಯಲ್ಲಿ ಅದಕ್ಕೆ ಪೂಜೆ ಮಾಡಿ ರಾಹುನಿಂದ ಬರ್ತಕ್ಕಂಥ ಎಷ್ಟು ಸಮಸ್ಯೆ ಉಂಟು ಅದೆಲ್ಲ ನಿವಾರಣೆ ಆಗಬೇಕಂತ ನೀವೊಂದು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಯಾರಿಗಾದರೂ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸರ್ ಇದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಸರ್ ಸೊ ಇದನ್ನು ಸಾಧಾರಣ ಎಂಟು ಶನಿವಾರಗಳನ್ನು ಮಾಡ್ಕೊಳ್ಳಿ ಸರ್ ಏನಾದರೂ ಒಂದು ದಾರಿ ಕಂಡು ಬರುತ್ತೆ ಏನಾದರೂ ಒಂದು ವಿಷಯದಲ್ಲಿ ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ನೋಡಿ ಶಿವಕುಮಾರ್ ಅವರೇ ಒಳ್ಳೆಯದಾಗಲಿ ಸರ್ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಥ್ಯಾಂಕ್ ಯು ಎಸ್ ಸರ್ ಓಕೆ ಬಂದ ಮೇಡಮ್ ಸೊ ಕುಂಭರಾಶಿ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಸೆವೆಂತ್ ಹೌಸ್ಗೆ ಅಲ್ವಾ ಸೆವೆಂತ್ ಹೌಸ್ಗೆ ಶಾ ಶನಿಯ ದೃಷ್ಟಿ ಇರುವುದರಿಂದ ಖಂಡಿತವಾಗಿ ಅಲ್ಲೊಂದು ಕಡೆ ನಿಮಗೆ ಇನ್ನೊಂದು ವಿಚಾರ ಏನಂದರೆ ಮಕ್ಕಳ ವಿಚಾರದಲ್ಲಿ ಸಮೇತ ನಿಮಗೆ ಟೆನ್ಷನ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಮಕ್ಕಳು ವಿದೇಶ ಪ್ರಯಾಣ ಮಾಡಲಿಕ್ಕೆ ಅಲ್ಲಿ ಡಿಸ್ಟರ್ಬೆನ್ಸನ್ನು ಉಂಟು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಇದೆ ಓಕೆನಾ ಸೊ ಇದು ಒಂದು ಪರಿಸ್ಥಿತಿ ಅಂತ ಹೇಳ್ತೇನೆ ತುಂಬ ಇದು ವರ್ಕ್ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ಏನು ಪರಿಹಾರ ಮಾಡಬೇಕು ಅದನ್ನು ಹೇಳಿಕೊಡ್ತೇನೆ ಕಾಯಬೇಕಾಗುತ್ತೆ ನೀವು ರೈಟ್ ಓಕೆನಾ ನೆಕ್ಸ್ಟ್ ಏನು ಮಾಡೋಣ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಆತ ದಶಮ ಸ್ಥಾನವನ್ನು ನೋಡ್ತಾ ಇದ್ದಾನೆ ರೈಟ್ ಓಕೆನಾ ಹತ್ತನೇ ಟೆಂತ್ ದೃಷ್ಟಿಯಿಂದ ಸ್ಥಾನ ಸ್ಥಾನವನ್ನು ನೋಡ್ತಾ ಇದ್ದಾನೆ ಟೆಂತ್ ದೃಷ್ಟಿಯಿಂದ ದಶಮ ಸ್ಥಾನವನ್ನು ನೋಡುವಾಗ ಏನಾಗುತ್ತೆ ನಿಮಗೆ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಡಿಸ್ಟರ್ಬೆನ್ಸ್ ಉಂಟಾಗುತ್ತೆ ಡಿಸ್ಟರ್ಬೆನ್ಸ್ ಬರುತ್ತೆ ಅಥವಾ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಥವಾ ಅಲ್ಲಿ ಎಲ್ಲೊಂದು ಕಡೆ ಅಡೆತಡೆಗಳು ಬರುವಂಥದ್ದು ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತೀರಾ ಹೊಸ ಕೆಲಸ ಮಾಡಬೇಕು ಹೊಸ ಕೆಲಸಕ್ಕೆ ಹೋಗಬೇಕು ಅಥವಾ ಯಾವುದಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ನಿಮ್ಮ ಒಂದು ಜಾತಕ ಡಿಸ್ಟರ್ಬೆನ್ಸನ್ನು ಉಂಟು ಮಾಡುವಂಥದ್ದು ಅಥವಾ ಶನಿಯ ಹತ್ತನೇ ದೃಷ್ಟಿ ಹೊಸ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅದು ಡಿಸ್ಟರ್ಬೆನ್ಸನ್ನು ಆಗಿ ಕ್ರಿಯೇಟ್ ಮಾಡಬಲ್ಲದು ಅಲ್ಲೇನಾಗುತ್ತೆ ನಿಮಗೆ ವೃಶ್ಚಿಕ ರಾಶಿ ಇದೆ ಅಥವಾ ನೀವೇನು ಬಯಸ್ತೀರಾ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಬೇಕು ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬೇಕು ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಒಂದು ಪರಿವರ್ತನೆ ಬರಲೇಬೇಕು ಅನ್ನೋ ತೀವ್ರ ಇಚ್ಛೆಯನ್ನು ಇಟ್ಕೊಂಡು ಹೋಗ್ತಾ ಇರ್ತೀರ ನಮ್ಮ ಕುಂಭರಾಶಿ ಕುಂಭಲಗ್ನದವರು ಬಟ್ ಶನಿ ಮಹಾರಾಜ ತುಂಬ ಸುಲಭದಲ್ಲಿ ಅಂತ ಆತ ಬಿಡುವುದಿಲ್ಲ ಯಾಕಂದರೆ ವೃಶ್ಚಿಕ ರಾಶಿಯ ಮೇಲೆ ಶನಿಯ ದೃಷ್ಟಿ ಇದೆ ಅದರಿಂದಾಗಿ ಆ ಒಂದು ಪರಿವರ್ತನೆ ಡಿಲೇ ಆಗ್ಬೋದು ನಿಮಗೆ ಬರುವಾಗ ಅಂತಹ ಒಂದು ಪರಿಸ್ಥಿತಿ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಗಿ ಸರ್ ನಮಸ್ತೆ ತಾವು ಯಾರ್ ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಸರ್ ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ನಿಮ್ಮ ಹೆಸರು ಕೂಡ ಶಿವಕುಮಾರ ನನ್ನ ಹೆಸರು ಶಿವಕುಮಾರ್ ಸರ್ ಓಕೆ ಓಕೆ ರೈಟ್ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಸರ್ ಮಗನ ಹೆಸರು ಈಶ್ವರ್ ಸರ್

ಮತ್ತೆ ತುಲಾ ಲಗ್ನ ರೈಟ್ ಸರ್ ಎಸ್ ಓಕೆ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಹಾ ಸರ್ಜುಕೇಷನ್ ಹೇಗಿರುತ್ತೆ ಅಂತ ಸರ್ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿ ಸರ್ ತಿಳ್ಕೊಳ್ಬೇಕು ನಿಮ್ಗೆ ಏನ್ ಎಜುಕೇಶನ್ ಬಗ್ಗೆ ತಿಳ್ಕೊಳ್ಬೇಕಾ ಹೇಳಿ ಏನ್ ತಿಳ್ಕೊಳ್ಬೇಕು ಸರ್ ಎಜುಕೇಶನ್ ಅಂತಂದ್ರೆ ಈಗ ಇದು ಮಾಡ್ತಾ ಇದ್ದಾರೆ ಸರ್ ಡಿಪ್ಲೊಮಾ ಇನ್ ಮಾಡ್ತಾ ಇದಾರೆ ಇದರಲ್ಲಿ ಸಕ್ಸಸ್ ಆಗುತ್ತೆ ಪ್ಲಸ್ ಒಳ್ಳೆ ಮಾರ್ಕ್ಸ್ ತಗೊಂಡು ಮುಂದಕ್ಕೆ ಚೆನ್ನಾಗಿ ಲೈಫ್ ಹೆಂಗಿದೆ ಅಂತ ಕೇಳ್ಬೇಕು ಒಟ್ಟಾರೆ ನನ್ನ ಬಾಯಿಂದ ಕೇಳಿಸ್ಕೊಳ್ಬೇಕು ನೀವು ಹಾಗೆ ಸರ್ ಓಕೆ ನೋಡಿ ಸರ್ ಈಶ್ವರ್ ಅಂತ ಹೆಸರು ಬಿಟ್ಟಿದೆ ರೈಟ್ ಆ ಈಶ್ವರ್ ಅದೇನು ಓಕೆ ಈಶ್ವರನ ಹೆಸರು ಓಕೆ ಪರವಾಗಿಲ್ಲ ಅಂತ ಹೇಳ್ತೇನೆ ಅದು ದೇವರ ಹೆಸರು ಎಷ್ಟಾದ್ರೂ ಕೂಡ ಓಕೆನಾ ನಾನು ಲಗ್ನದಲ್ಲಿ ಗುರು ಅಥವಾ ಒಳ್ಳೆ ಜಾತಕ ಇದು ಪರವಾಗಿಲ್ಲ ಬಟ್ ಡಬಲ್ ಡಿಗ್ರಿ ಮಾಡಬೇಕಾದಂತ ಅನಿವಾರ್ಯತೆ ಉಂಟು ಅವನಿಗೆ ಆನಂದ್ರೆ ಏನಾಗುತ್ತೆ ಈ ಜಾತಕದಲ್ಲಿ ಅವನಿಗೆ ಗುರು ದಶೆ ಆಲ್ರೆಡಿ ನಡೀತೊಂಡು ನೆಕ್ಸ್ಟ್ ಬರುವಂಥದ್ದು ಶನಿ ದಶೆ ಬಂದಾಗ ಏನಾಗುತ್ತೆ ಅವನು ಟೆಕ್ನಿಕಲ್ ಲೆವೆಲಲ್ಲಿ ಹೋಗಬೇಕಂತ ಒಂದು ಇಂಡಿಕೇಶನ್ ಖಂಡಿತ ಆಲ್ರೆಡಿ ಅವನನ್ನು ಟೆಕ್ನಿಕಲ್ ಲೆವೆಲಲ್ಲಿ ಹಾಕಿಬಿಟ್ಟಿದ್ದೀರಾ ಅಥವಾ ಅವನು ಕಲಿತಾ ಅಂತ ಇಟ್ಕೊಳ್ತೇನೆ ಸೊ ಟೆಕ್ನಿಕಲ್ ಲೆವೆಲಲ್ಲಿ ಹೋದಾಗ ಈ ಜಾತಕ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡ್ತೇನೆ ನಿಮಗೆ ಅಂಥ ಸಮಸ್ಯೆಗಳು ಈ ಜಾತದಲ್ಲಿ ಕ್ರಿಯೇಟ್ ಆಗಲ್ಲ ಒಂದೇ ಒಂದೇದಾಗಿ ಏನು ನೆನಪಿಟ್ಕೊಳ್ಬೇಕು ಇವನು ಟೆನ್ಷನ್ ತಗೊಂಡು ಜಾಸ್ತಿ ಇವ್ನ ನಿಮ್ಮ ಟೆನ್ಶನ್ ನ ಮಾತನ್ನ ಇವ್ನ ಎದುರು ಹೇಳಲಿಕ್ಕೆ ಹೋಗ್ಬೇಡಿ ಅವನ ಇವನ್ ತಾಯಿ ಇರ್ತಾರೋ ತಾಯಿ ಅದಕ್ಕಿಂತ ಜಾಸ್ತಿ ಟೆನ್ಷನ್ ಟೆನ್ಷನ್ ಮಾಡ್ಕೊಳ್ಳುವಂತಹ ಮಹಿಳೆ ರೈಟ್ ಅದು ವಿಪರೀತ ಟೆನ್ಷನ್ ಅದು ನಿಮ್ಮ ಟೆನ್ಷನ್ ಅನ್ನ ಈ ಮಗನ ಮೇಲೆ ಹಾಕಿದಾಗ ಎಜುಕೇಶನ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಟೆನ್ಷನ್ ಮುಕ್ತರನ್ನಾಗಿ ಯಾವ್ದೇ ಟೆನ್ಷನ್ ನ ಮಾತು ಇವನಿಗೆ ಹೇಳ್ಬೇಡಿ ಆನಂತರ ತುಂಬಾನೇ ನೀವು ನಾರಾಜಾಗಿ ಹೇಳುದು ನಾರಾಜ್ ಹೇಳೋದಕ್ಕೆ ಗೊತ್ತಾಗುತ್ತಾ ನೋಡಪ್ಪ ನೀನ್ ಕಲಿಯೋದು ಇದಿಲ್ಲ ಅವ್ರು ಹೇಗೆ ಕಲಿತಾರೆ ಇವನೇ ಕಲಿತಾರೆ ಕಂಪ್ಯಾರಿಸನ್ ಮಾಡುದು ಇದೆಲ್ಲ ಇಲ್ಲಿ ಆಗುದೇ ಇಲ್ಲ ಅಂತ ಉಂಟು ಓಕೆನಾ ಅವನನ್ನ ಎಷ್ಟು ಖುಷಿಯಲ್ಲಿ ಇಡ್ತೀರಾ ಅಷ್ಟು ಖುಷಿಯಲ್ಲಿ ಅವನು ಕಲಿತಾನೆ ಅವನ ಎಜುಕೇಶನ್ ತುಂಬಾನೇ ಮುಂದುವರಿದ ಯಾಕಂದ್ರೆ ಪಂಚಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದ ನಿಮಗೆ ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ ಬಟ್ ಅಲ್ಲಿ ಕಾಂಬಿನೇಷನ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಟೆನ್ಷನ್ನ ಮಾತನ್ನ ಹೇಳಿದಾಗ ಈ ಮಗನಿಗೆ ಎಜುಕೇಶನ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಹಾಗಾದರೆ ನಾನು ಹೇಳಿದನ್ನ ಫಾಲೋ ಮಾಡಿ ಸರ್ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅವನು ಮನೆಯಿಂದ ದೂರ ಹೋಗಿ ಕಲಿತಾನಂದ ಮತ್ತೊಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾದಂತ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತೇನೆ ಈಗ ಜಸ್ಟ್ ಅವನಿಗೆ ಹದಿನೆಂಟು ರನ್ನಿಂಗ್ ಆಗ್ತಾ ಉಂಟು ಪರವಾಗಿಲ್ಲ ಹದಿನೆಂಟು ರನ್ನಿಂಗ್ ಆದರೂ ಕೂಡ ಇಪ್ಪತ್ತರ ನಂತರ ಈ ಜಾತಕ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಡೋಂಟ್ ವರಿ ನನ್ನ ಲೆಕ್ಕದಲ್ಲಿ ಎಜುಕೇಶನ್ ರಿಲೇಟ್ ಯಾವುದೇ ಪ್ರಾಬ್ಲಮ್ ಇಲ್ಲ ಫ್ಯೂಚರ್ಗೆ ಅಂತ ಪ್ರಾಬ್ಲಮ್ ಖಂಡಿತ ಅಲ್ಲ ಅವನ ಅವನ ವೇಲೆ ಅವನನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾನೆ ಆ ನಂತರ ನೀವು ಟೆನ್ಷನ್ನ ಮಾತನ್ನು ಅವನಿಗೆ ಕೊಡಬೇಡಿ ಇಷ್ಟೇ ರೆಮಿಡಿ ಬೇರೆ ಏನು ಒಳ್ಳೇದಾಗಲಿ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಅಗತ್ಯನೇ ಇಲ್ಲ ಅಲ್ವಾ ಆ ಹಂಡ್ರೆಡ್ ಪರ್ಸೆಂಟ್ ಈಗಲೂ ಅದನ್ನೇ ಮಾಡ್ತಾ ಇದ್ದಾನವಾ ಅಲ್ವಾ ಮಾಡ್ತಾ ಇದ್ದಾನೆ ಅದು ಒಳ್ಳೇದಾಗಲಿ ಸರ್ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೆಮಿಡಿ ಯಾಕೆ ಅಲ್ವಾ ಜ್ವರ ಬಂದ್ರೆ ಅಲ್ವಾ ಮಾತ್ರೆ ಕೊಡುದು ಜ್ವರನೇ ಇಲ್ಲ ಅಂದ್ರೆ ಮಾತ್ರೆ ಯಾರಿಗ್ ಕೊಡುದು ರೈಟ್ ಓಕೆ ತಗೋತಾಯಿದೆ ಶನಿ ಮಹಾರಾಜ ಏನು ಮಾಡ್ತಾನೆ ಹತ್ತನೇ ದೃಷ್ಟಿಯಿಂದಲೋ ನಮ್ಮ ಕುಂಭರಾಶಿ ಕುಂಭಲಗ್ನ ಹತ್ತನೇ ದೃಷ್ಟಿ ಆತ ವೃಶ್ಚಿಕ ರಾಶಿಯನ್ನು ನೋಡ್ತಾ ಇದ್ದಾನೆ ಪರಿವರ್ತನೆ ಓಕೆನಾ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆಗೆ ಬೇಕಾಗಿ ಪ್ರಯತ್ನ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆಗೆ ಬೇಕಾಗಿ ಪ್ರಯತ್ನ ಮಾಡಿ ಅಲ್ಲಿ ಡಿಸ್ಪ್ಯೂಟ್ ಕೂಡ ಆಗುತ್ತೆ ಜಗಳ ಕೂಡ ಕೂಡ ಆಗುತ್ತೆ ಜಗಳಗಳನ್ನು ಎದುರಿಸ್ತೀರಿ ಅಂಥ ಒಂದು ಇಂಡಿಕೇಶನ್ ಇದೆಯಪ್ಪ ತುಂಬ ಪ್ರೆಷರ್ ಹಾಕಲಿಕ್ಕೆ ಹೋಗಬೇಡಿ ಓಕೆನಾ ತುಂಬ ಪ್ರೆಷರ್ ಹಾಕೋದು ಬೇಕಾಗಿಲ್ಲ ಅಂತ ಹೇಳ್ತಾನೆ ತುಂಬ ಪ್ರೆಷರ್ ಹಾಕಿದ್ರು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅದಕ್ಕೋಸ್ಕರ ಸುಮ್ಮನೆ ಇದ್ದು ಬಿಡಿ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ನಿರ್ಧಾರಗಳನ್ನು ತಗೊಳ್ಬೇಡಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯದಾಗುತ್ತೆ ಯಾವಾಗ ಅಂದರೆ ಗುರು ಮಹಾರಾಜ ಮೇ ತಿಂಗಳಿಗೆ ವೃಷಭ ರಾಶಿಗೆ ಪ್ರವೇಶ ವೃಷಭ ವೃಷಭರಾಶಿ ನಿಮ್ಮ ನಾಲ್ಕನೇ ಮನೆ ನಾಲ್ಕನೇ ಮನೆಯಲ್ಲಿ ಆ ನಾಲ್ಕನೇ ಭಾವದಲ್ಲಿ ಗುರುವಿಗೆ ಉಚ್ಚ ಫಲ ಇದೆ ಆತ ಏನು ಮಾಡ್ತಾನೆ ಹತ್ತು ತನ್ನ ಒಂದು ಏಳನೇ ದೃಷ್ಟಿಯಿಂದ ನಿಮ್ಮ ದಶಮ ಸ್ಥಾನವನ್ನು ನೋಡಿದಾಗ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ ಅಂದರೆ ಅಲ್ಲಿವರೆಗೆ ನೀವು ವೆಯ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ಓಕೆನಾ ಇನ್ನು ಪರಿಹಾರ

ಹಸ್ತ ನಕ್ಷತ್ರ ಕನ್ಯಾ ರಾಶಿ ಲಗ್ನ ಆಯ್ತು ಸರ್ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಕರ್ಕಾಟಕ ಲಗ್ನ ರೈಟ್ ನಾವು ಅದೆಲ್ಲ ಗೊತ್ತುಂಟು ನಿಮ್ಗೆ ರೈಟ್ ತಾನೆ ಓಕೆನಾ ಓಕೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಶ್ನಾ ಕಾಲದಲ್ಲಿ ಯಾಕೋ ಗೊತ್ತಿಲ್ಲ ಸರ್ ಶನಿ ಮಹಾರಾಜ್ ಆಕ್ಟಿವೇಟ್ ಇದ್ದಾನೆ ಆ ನಂತರ ಶನ ಮಹಾರಾಜ ಆಲ್ರೆಡಿ ನಿಮ್ಗೆ ದಶ ನಡೀತಾ ಉಂಟು ಶನಿ ಮಹಾರಾಜ ಆರನೇ ಮೇಲೆ ಆರನೇ ಮನೆಯಲ್ಲಿರುವಾಗ ಇರುವಾಗ ಆರೋಗ್ಯದ ವಿಚಾರದ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ ನೋಡಿ ಸರ್ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗುತ್ತೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ಜಾಸ್ತಿ ತೋರಿಸ್ತಾ ಉಂಟು ಸರ್ ಬ್ರೀತಿಂಗ್ ಪ್ರಾಬ್ಲಮ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ನಿಮಗೆ ಕ್ರಿಯೇಟ್ ಅಂತ ಇಂಡಿಕೇಶನ್ ಉಂಟು ಸರ್ ಅದರ ಮಟ್ಟಿಗೆ ಒಂದು ಗಮನ ಕೊಡಿ ಅಂತ ಹೇಳ್ತೇನೆ ಓಕೆನಾ ಮೂವತ್ತೈದು ವರ್ಷದಿಂದ ಈ ಸರ್ವಿಕಲ್ ಸ್ಪಾಂಡಿಲಿಸಿಸ್ ನೆಕ್ ಪೇನ್ ಮತ್ತೆ ಅಟ್ಯಾಕ್ ಇದೆ ಸರ್ ಎಲ್ಲಾ ಡಾಕ್ಟರ್ ಗಳು ತೋರಿಸಿದೀನಿ ಸರಿ ಅವ್ರು ನರೂಪ ಅಂತ ಹೇಳ್ತಾರೆ ಸರ್ ಹ್ಮ್ ಖಂಡಿತ ಅದೇ ಇರುವಂತದ್ದು ರೈಟ್ ಯಾಕಂದ್ರೆ ಬುಧ ಎಫ್ಲಿಕ್ಷನ್ ಅಲ್ಲಿ ಇದ್ದಾನೆ ಅದಕ್ಕೆ ಪ್ರಾಬ್ಲಮ್ ಅದು ಯಾಕಂದ್ರೆ ಶನಿ ಮಹಾರಾಜನ ಇಂಪ್ಯಾಕ್ಟ್ ಬುಧನ ಮೇಲೆ ಉಂಟು ಓಕೆನಾ ರೈಟ್ ಸೊ ಅದಕ್ಕೆ ಅದು ಪ್ರಾಬ್ಲಮ್ ನೋಡಿ ಅದು ನಿಮ್ಗೆ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಹಾರ್ಟ್ ರಿಲೇಟಿಗೆ ಸಂಬಂಧಪಟ್ಟಂತೆ ಕೂಡ ನರಗಳಿಗೆ ಸಂಬಂಧಪಟ್ಟಂತೂ ಕೂಡ ಅದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದೆ ಬಟ್ ಈ ಪ್ರಾಬ್ಲಮ್ ಉಂಟಿಯಲ್ಲಿ ಅದು ವಿಷಯ ಓಕೆ ನಾನು ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಉಂಟು ಎಲ್ಲಿಂದರು ಸೊ ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ಮನೆಯಲ್ಲಿಯೇ ಆ ಪ್ರಾಬ್ಲಮ್ ಇರುತ್ತೆ ಮನೆಯನ್ನು ವಾಸ್ತು ಪ್ರಕಾರ ಸ್ವಲ್ಪ ಪ್ರಿಪೇರ್ ಮಾಡಿ ಮನೆಯಲ್ಲಿ ಎಲ್ಲಿ ಟಾಯ್ಲೆಟ್ ಮಾಡಿದರೆ ಆ ಟಾಯ್ಲೆಟ್ ಏನು ಉಂಟು ಅದು ವಿಪರೀತ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಉಂಟು ಆ ಟಾಯ್ಲೆಟ್ಗೆ ಸಂಬಂಧಪಟ್ಟಂತೆ ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಟಾಯ್ಲೆಟಿಂದಲೇ ಬರುವಂಥದ್ದು ಓಕೆನಾ ಆ ಟಾಯ್ಲೆಟಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ತೋಸ್ ಟಾಯ್ಲೆಟ್ಗೆ ಸಂಬಂಧಪಟ್ಟಂತೆ ಯಾರಾದರೂ ವಾಸ್ತು ತಜ್ಞರ ಕರ್ಕೊಂಡು ಬಂದು ಅದಕ್ಕೆ ಒಂದು ಪ್ರಿಪೇರ್ ಮಾಡಿಸಿ ಅದನ್ನು ಅದು ಮಹಾ ವಾಸ್ತು ತಜ್ಞರಿಂದ ಅದನ್ನು ಬ್ಲಾಕ್ ಮಾಡಿಸಿ ಅಂತ ಹೇಳ್ತೇನೆ ಅವಾಗ ಏನಾಗುತ್ತೆ ನಿಮಗೆ ನರಗಳಿಗೆ ಸಂಬಂಧಪಟ್ಟಂತ ದೋಷ ಏನುಂಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಇದನ್ನೇ ಮಾಡ್ಬೇಕು ಸರ್ ನೀವು ಬೇರೆ ಇದಕ್ಕೆ ಉಪಾಯ ಅಲ್ಲ ಡಾಕ್ಟರ್ ಡಾಕ್ಟ್ರಿಗೆ ಹೇಳಿದ್ದಾರೆ ಡಾಕ್ಟ್ರಿಂದ ಆಗೋದಿಲ್ಲ ಅಂದಾಗ ಪ್ರಾಬ್ಲಮ್ ಮನೆಯಲ್ಲಿದೆ ಹಾಗಾದ್ರೆ ಮನೆಯಲ್ಲಿರುವಂತಹ ಆ ಒಂದು ಏನು ಅದು ಒಂಥರ ಕ್ರೋನಿಕ್ ಅಂತ ಹೇಳ್ತಾರೆ ಓಕೆನಾ ಆ ಕ್ರೋನಿಕ್ ಪ್ರಾಬ್ಲಮ್ ಮನೆಯಿಂದ ದೂರ ಮಾಡಿ ಏನಾಗುತ್ತೆ ಖಂಡಿತ ನಿಮಗೆ ರಿಸಲ್ಟ್ ಹೊಲಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಓಕೆನಾ ಇದು ಇದೊಂದು ವಾಸ್ತುವಿನ ಪ್ರಾಬ್ಲಮ್ ಆಗಿರುವುದರಿಂದ ನಾನು ಬೇರೆ ಪರಿಹಾರಗಳನ್ನು ಹೇಳುವ ಹಾಗಿಲ್ಲ ಸರ್ ರಾಮರಾವ್ ಅವರೇ ಸೊ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಸರ್ ರೈಟ್ ಎಸ್ ಸರ್ ಎಸ್ ಸರ್ ಓಕೆ 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 ರೈಟ್ ಕುಂಭ ರಾಶಿ ಕುಂಭ ಲಗ್ನದವರಿಗೆ ಶನಿ ಮಹಾರಾಜ ಆ ರಾಶಿ ಮತ್ತೆ ಲಗ್ನದಲ್ಲಿ ಭ್ರಮಣ ಮಾಡ್ತಾ ಇರುವಾಗ ಅಥವಾ ಏನು ಪರಿಹಾರ ಮಾಡ್ಕೊಳ್ಬಹುದು ಅಲ್ವಾ ಸೊ ನೀವೇನು ಮಾಡಬೇಕಾಗುತ್ತೆ ಯಾರಿಗೆಲ್ಲ ಸಡೆ ಸಾತಿ ನಡೀತಾ ಉಂಟು ಕುಂಭ ಅವರಿಗೆ ಎರಡನೇ ಹಂತ ಸಡೆ ಸಾತಿ ರೈಟ್ ಅಥವಾ ಅವರು ಮತ್ತೆ ಕುಂಭ ಲಗ್ನದಲ್ಲಿ ಯಾರಿಗೆ ಶನಿಯ ಭ್ರಮಣ ಆಗ್ತಾ ಉಂಟು ಅವರೆಲ್ಲ ಏನು ಮಾಡಬೇಕಂದ್ರೆ ಆ ಕಲರ್ನ ಕಂಬಳಿ ಓಕೆನಾ ಬೆಡ್ಶೀಟ್ ಓಕೆ ಬೆಡ್ಶೀಟ್ ಬ್ಲ್ಯಾಕ್ ಕಲರ್ ಇರ್ಬೋದು ಯಾವುದು ಕೂಡ ಆಗ್ಬೋದು ಪರವಾಗಿಲ್ಲ ಬೆಡ್ಶೀಟ್ ಇರ್ಬೋದು ಕಂಬಳಿ ಇರ್ಬೋದು ಕಂಬಳಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನು ಯಾರಾದರೂ ನೀಡಿ ಪೀಪಲ್ಸ್ಗೆ ಅಂದರೆ ನೀವು ಅನಾಥಾಶ್ರಮಕ್ಕೆ ದಾನ ಮಾಡಿ ಅಥವಾ ಅದರ ಅವಶ್ಯಕತೆ ಯಾರಿಗೆ ಅವರಿಗೆ ಕಂಬಳಿಯನ್ನು ದಾನ ಮಾಡಿ ಅಂತ ಹೇಳ್ತೇನೆ ಸೊ ಈ ಸ್ಟೇ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಶನಿ ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆಗೆ ಸ್ಟಾರ್ಟ್ ಆಗುತ್ತೆ ಬಹಳ ಬಹಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಬರೇ ಒಂದು ಕಂಬಳಿಯನ್ನು ನೀವು ಅವ್ರಿಗೆ ಅಂದರೆ ಏನು ಮಾಡ್ತಾರೆ ಕಂಬಳಿನ ಹೊದ್ಕೊಳ್ತಾರೆ ಅಥವಾ ಅವರು ಬಿಸಿ ಬಿಸಿ ಬೆಚ್ಚ 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 ಬೆಚ್ಚನೆ ಮಲಗ್ತಾರೆ ಅದಕ್ಕೆ ಕಂಬಳಿ ಬೇಕು ಓಕೆನಾ ಬೆಚ್ಚ ಬೆಚ್ಚ ಮಲಕ್ಕೊಳ್ತಾರೆ ಏನಾಗುತ್ತೆ ನಿಮ್ಮ ಲಗ್ನದ ಇಂಪ್ಯಾಕ್ಟ್ ಏನುಂಟು ಲಗ್ನದ ಮೇಲೆ ರಾಶಿಯ ಮೇಲೆ ಬಂದಂತಹ ಶನಿಯ ಇಂಪ್ಯಾಕ್ಟ್ ಏನುಂಟು ಅದು ಡೈವರ್ಟ್ ಆಯ್ತು ಈಗ ಅದಕ್ಕೆ ಏನಾಗುತ್ತೆ ನಿಮಗೆ ಪರಿಹಾರ ಸಿಗುತ್ತೆ ಸೊ ದಯವಿಟ್ಟು ಇದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ನಮ್ಮ ಕುಂಭರಾಶಿ ಕುಂಭಲಗ್ನದವರು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಕುಂಭರಾಶಿ ಕುಂಭಲಗ್ನದವರಿಗೆ ಶನಿ ಮಹಾರಾಜನ ಒಂದು ಇಂಪ್ಯಾಕ್ಟ್ ಆಗಿರ್ತದೆ ನೆಕ್ಸ್ಟ್ ಬಂದ್ಬೇಡ ಮೀನರಾಶಿ ಮೀನಲಗ್ನ ಓಕೆನಾ ಮೀನರಾಶಿ ಮೀನಲಗ್ನಕ್ಕೆ ಶನಿ ಮಹಾರಾಜ ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತೇನೆ ನೋಡ್ಕೊಂಬೇಡ ಮೀನರಾಶಿ ಮೀನಲಗ್ನದವ್ರಿಗೆ ಅದು ಕೂಡ ಮೀನರಾಶಿಯವರಿಗೆ ಸಾತಿಯ ಮೊದಲನೇ ಹಂತ ಜಸ್ಟ್ ಸ್ಟಾರ್ಟ್ ಆಗಿದೆ ಓಕೆನಾ ಈಗಷ್ಟೇ ಸ್ಟಾರ್ಟ್ ಆಗಿದೆ ಇನ್ನೂ ಉಂಟವ್ರಿಗೆ ಓಕೆ ಪರವಾಗಿಲ್ಲ ಸಾತಿ ನೋಡಿ ಸಾತಿ ಅಂತಹ ಪ್ರಾಬ್ಲಮ್ ಅಲ್ಲ ಸಾತಿ ಏನು ಮಾಡುತ್ತೆ ಏಳುವರೆ ವರ್ಷಗಳ ಕಾಲ ಶನಿ ಮಹಾರಾಜ ಏನು ಮಾಡ್ತಾನೆ ಚಂದ್ರನ ಹತ್ತಿರದಲ್ಲಿ ಭ್ರಮಣ ಮಾಡ್ತಾನೆ ಓಕೆನಾ ಚಂದ್ರನಿಗೆ ಹನ್ನೆರಡನೇ ಇರ್ತಾನೆ ಚಂದ್ರನ ಜೊತೆಗಿರ್ತಾನೆ ಚಂದ್ರನಿಂದ ಎರಡನೇ ಮನೆಯಲ್ಲಿರ್ತಾನೆ ತೊ ಆ ಏಳೂವರೆ ವರ್ಷ ಕಾಲಗಳನ್ನು ಅಂದರೆ ಶನಿ ಮಹಾರಾಜ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಇರ್ತಾನೆ ಎರಡೂವರೆ 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 ಒಟ್ಟರೆ ಏಳುವರೆ ವರ್ಷಗಳ ಕಾಲ ಚಂದ್ರನ ಅಕ್ಕಪಕ್ಕನೇ ಇರುವುದರಿಂದ ನಿಮಗೆ ಏನಾಗುತ್ತೆ ಆತ ನಿಮ್ಮ ಮೈಂಡ್ ಅಂದರೆ ಚಂದ್ರ ಅಂದರೆ ಮೈಂಡ್ ನಿಮ್ಮ ಮನಸ್ಸು ಆ ಮನಸ್ಸಿನ ಮೇಲೆ ವಿಪರೀತ ರೀತಿಯಲ್ಲಿ ಆತ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾನೆ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾನೆ ಆ ಮೂಲಕ ಏನಾಗುತ್ತೆ ನಿಮಗೆ ನಾನು ಹೇಳೋದಾದರೆ ಏ ಸಮ್ ಸುಮಾರು ಇಪ್ಪತ್ತೊಂಬತ್ತು ಮೂವತ್ತು ವರ್ಷದಿಂದ ಆಗದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನೀವು ಉತ್ಸುಕರಾಗಿ ಬಿಡ್ತೀರಾ ತೊಂದರೆ ಇದೆ ನಾನಿಲ್ಲ ಅಂತ ಹೇಳಲ್ಲ ಸ್ಟ್ರಗಲ್ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಪ್ರಾಸ್ಪರಿಟಿಯನ್ನು ಕೊಡುವಂತಹ ಯೋಗ ಭಾಗ್ಯ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಸಾಡೆ ಸಾತಿಯಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ ಪಂಚಮ ಶನಿ ಅಷ್ಟಮ ಶನಿಯಲ್ಲಿ ಸ್ವಲ್ಪ ನೀವು ಜಾಗೃತರಾಗಿರಬೇಕಾಗುತ್ತೆ ಸಾಡೆಸಾತಿಯಲ್ಲಿ ಮನಸ್ಸು ತಾನೇ ಅದನ್ನು ಹೇಗೆ ಬೇಕಾದರೂ ನೀವು ಕಂಟ್ರೋಲ್ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳಿದೆ ಅದನ್ನು ಯಾರು ಬೇಕಾದರೂ ಕಂಟ್ರೋಲ್ ಮಾಡಿ ಅದೇ ರೀತಿ ನಮ್ಮ ಮೀನರಾಶಿ ಮೀನ ಲಗ್ನದವ್ರಿಗೆ ಈಗ ಏನಾಗುತ್ತೆ ಅದರಲ್ಲಿ ಮೀನರಾಶಿಯವರಿಗೆ ಹೇಳ್ತಾ ಇದ್ದೀನಿ ಮೀನಾ ರಾಶಿಯವ್ರಿಗೆ ಸಾಡೆ ಸಾತಿಯ ಮೊದಲನೇ ಹಂತ ಸ್ಟಾರ್ಟ್ ಆಗಿದೆ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಹೇಳಿ ಕೊಡ್ತೇನೆ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಣ ಹಲೋ ಹಲೋ ನಮಸ್ತೆ ನನ್ನ ಮಗನ ಉದ್ಯೋಗದ ಬಗ್ಗೆ ಕೇಳಿತ್ತು ನಮಸ್ತೆಮ್ಮ ಯಾರ್ ಮಾತಾಡ್ತಿದ್ರೆ ಇಲ್ಲಿಂದ ನಮಸ್ತೆ ನಾವು ಕಾರ್ ತಾಳದಿಂದ ಆಯ್ತಮ್ಮ ಮಗನ ಹೆಸರು ಹುಟ್ಟಿದ ನಾನ್ ಕೇಳಿಮ್ಮ ನಿಮ್ಗೆ ಒಂದೇ ಒಂದು ಮಾತ ಹೇಳ್ತೀನಿ ನಮ್ಮ ಏನ್ ಗೊತ್ತಾ ಮಗನಿಗೆ ಈಗ ವಯಸ್ಸು ಎಷ್ಟು ಹೇಳಿ ಜಸ್ಟ್ ಹೇಳಿ ನಂಗೆ ಅಲ್ವಾ ಅವನು ಉದ್ಯೋಗ ಏನ್ ಬೇಕಲ್ಲೋ ಅದಕ್ಕೆ ಸಂಬಂಧಪಟ್ಟಂತೆ ಫೌಂಡೇಶನ್ ಸರಿ ಇಲ್ಲ ಅಂತ ಅವ್ನಿಗೆ ಏನು ತಯಾರಿ ಮಾಡ್ತಾ ಇದ್ದಾನೆ ಅದು ಸರಿ ಇಲ್ಲ ಅಂತೊಂಡು ರಾಂಗ್ ವೇ ಅಲ್ಲಿ ತಯಾರಿ ಮಾಡ್ತಾ ಇದ್ದಾನೆ ಅವನ ತಯಾರಿ ಸರಿ ಇಲ್ಲ ಉದ್ಯೋಗಕ್ಕೆ ಬೇಕಾಗಿ ಏನು ತಯಾರಿ ಬೇಕಾದಿಲ್ಲ ಅವನು ಅವ್ನೇನ್ ಮಾಡ್ತಾನೆ ಉದ್ಯೋಗಕ್ಕೆ ಹೋಗ್ತಾನೆ ಆ ನಂತರ ಅವನಿಗೆ ಏನಾಗುತ್ತೆ ಅಲ್ಲಿ ಇಂಟರ್ವ್ಯೂ ಫೇಲ್ ಆಗಿ ಮನೆಗೆ ಬರ್ತಾನಮ್ಮ ಅರ್ಥ ಆಯ್ತಾ ಅಥವಾ ಇದು ಆಗಲ್ಲ ಅದಕ್ಕೆ ಅವ್ನ್ ಹೇಳಿ ಯಾರಾದರೂ ಪ್ರಾಪರ್ ಗುರುಗಳತ್ರ ಯಾರು ಯಾರು ಗುರುಗಳಿದ್ದಾರೆ ಅಥವಾ ಯಾರತ್ರ ಅದು ಸಜೆಷನ್ ಅವ್ರ ಸಜೆಷನ್ ತಗೊಂಡು ಆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಾಪರ್ ಲೆವೆಲಲ್ಲಿ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿ ಆ ನಂತರ ಹೋಗಿ ಇಂಟರ್ವ್ಯೂಗೆ ಹೋಗ್ಲಿಕ್ಕೆ ಹೇಳಿ ಅವಾಗ ಅದು ಕೆಲಸ ಮಾಡ್ದಮ್ಮ ಅಲ್ಲಿವರೆಗೆ ಕೆಲಸ ಮಾಡಲ್ಲತ್ತ ಯಾಕಂದ್ರೆ ರಾಹು ಹೋಗ್ಲಿಮ್ಮ ಬಟ್ ಕೆಲ್ಸ ಕೆಲಸ ಕೆಲ್ಸ ತಾನೇ ಬೇಜ್ ಲೆವೆಲ್ ಸರಿ ಇಲ್ಲ ಅಂದಾಗ ಕೆಲ್ಸ ಎಲ್ಲಿ ಆಗುತ್ತಮ್ಮ ಪ್ರಾಬ್ಲಮ್ ಅಂತೂ ಆಗುತ್ತೆ ರೈಟ್ ರಾಹುವಿನ ಇಂಪ್ಯಾಕ್ಟ್ ಇದೆ ಅಲ್ಲಿ ರಾಹು ನೋಡಿ ವಿದೇಶಕ್ಕೆ ಹೋದ್ರೂ ಕೂಡ ರಾಹುನ ಇಂಪ್ಯಾಕ್ಟ್ ಬ್ಯಾಡ್ ಆಗಿರೋದರಿಂದ ಅದು ವಾಪಸ್ ಕೂಡ ತರಿಸಬಲ್ಲ ರಾಹು ಸರಿ ಇರಬೇಕು ಅದಕ್ಕೆ ಅವರನ್ನು ಸಿಸ್ಟಮೆಟಿಕ್ ಆಗಿ ಅಲ್ಲಿ ಆ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರೊಸೀಡ್ ಆಗ್ಲಿ ಕೇಳಿಮ ಒ ಅವರಿಗೆ ಅವ್ರಿಗೆ ಓಕೆನಮ್ಮ ಅಷ್ಟೇ ಮಾಡಿ ಆನಂತರ ನಿಮ್ಮ ಕುಟುಂಬದ ನಾಗದೇವರೇನಿರ್ತಾರೆ ಅಲ್ಲಿ ಪಂಚಮಿಯ ದಿವಸ ಹೋಗಿ ಮಗನ ಹೆಸರಿನಲ್ಲಿ ತನು ಹಾಕಿಸಿ ಬನ್ನಿಮ್ಮ ಓಕೆನಾ ಹಾಲು ಮತ್ತೆ ಹಾಲನ್ನ ಅರ್ಪಣೆ ಮಾಡಿ ಬನ್ನಿ ಇದರ ಮುಖ ಒಳ್ಳೆ ರಿಸಲ್ಟನ್ನು ಅನ್ನ ಪಡ್ಕೊಳ್ತೀರಮ್ಮ ಒಳ್ಳೇದಾಗ್ಲಿಮ್ಮ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಎಸ್ ಎಸ್ ಓಕೆ ಇದಕ್ಕೆಲ್ಲ ಜಾತಕನೇ ಬೇಕಾಗಿಲ್ಲ ಓಕೆ ಓಕೆ ಗೊತ್ತಾಯ್ತು ಈಗ ಸೊ ನಮ್ಮ ನೋಡಿ ಏನಾಗುತ್ತೆ ವಿಶೇಷವಾಗಿ ಮೀನರಾಶಿ ಮೀನ ಲಗ್ನದವರಿಗೆ ಶನಿ ಮಹಾರಾಜ ಈಗ ಟ್ವೆಲ್ ಹೌಸಲ್ಲಿ ಭ್ರಮಣ ಮಾಡ್ತಾನೆ ಓಕೆನಾ ಟ್ವೆಲ್ ತೌಸ್ ಹನ್ನೆರಡು ಹನ್ನೆರಡನೇ ಮನೆದು ವ್ಯಯಸ್ಥಾನ ವ್ಯವಸ್ಥಾನದಲ್ಲಿ ಶನಿ ಮಹಾರಾಜ ಒಳ್ಳೆ ರಿಸಲ್ಟ್ ಅಲ್ಲ ಅಂತಲ್ಲಿ ಇಂಡಿಕೇಶನ್ ಇದೆ ಆತ ವಿಶೇಷವಾಗಿ ಏನಾಗುತ್ತೆ ನಿಮಗೆ ಆತ ಲಾಭಾಧಿಪತಿಯಾಗಿ ವ್ಯಾಯಸ್ಥಾನಕ್ಕೆ ಹೋಗಿರ್ತಾನೆ ಓಕೆನಾ ಆತ ವ್ಯಯಸ್ಥಾನದ ಅಧಿಪತಿ ಕೂಡ ಆತನೇ ಆಗಿರ್ತಾನೆ ಬಟ್ ನಿಮಗೆ ಕಷ್ಟಪಡಿಸ್ತಾನೆ ಯಾವುದ್ರಲ್ಲಿ ನೋಡಿ ಹನ್ನೆರಡನೇ ಮನೆ ಅದು ನಿಮ್ಮ ರಿಲ್ಯಾಕ್ಸೇಷನ್ ಓಕೆನಾ ನೀವು ರಿಲ್ಯಾಕ್ಸ್ ಮಾಡುವಂಥದ್ದು ನೀವು ತುಂಬಾ ಅಂದರೆ ತುಂಬಾ ನೀವು ಸುಖ ಅನುಭವಿಸುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಬೆಡ್ರೂಮ್ ಅಂದರೆ ಬೆಡ್ರೂಮ್ ಅಂದರೆ ನೀವು ನಿದ್ದೆ ಮಾಡಿ ಆರಾಮನ್ನು ಗಳಿಸುವಂಥದ್ದು ಬೆಡ್ರೂಮ್ ಲೈಫಿಗೆ ಸಂಬಂಧಪಟ್ಟಂತೆ ತೀರ್ಥಕ್ಷೇತ್ರ ಯಾತ್ರೆಗೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ತೊ ಅಲ್ಲಿ ಶನಿ ಮಹಾರಾಜ ಅಂದಾಗ ಏನಾಯಿತು ನಿಮಗೆ ರಾತ್ರಿ ನಿದ್ದೆ ಬರಲಿಕ್ಕೂ ಕೂಡ ಕಷ್ಟ ಆಗ್ಬೋದು ಆ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿ ಅಂದರೆ ಟೆನ್ಷನ್ ಅಷ್ಟು ಜೋರಾಗಿ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಅದು ಕೂಡ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆನಾ ಖರ್ಚು ವೆಚ್ಚ ಖರ್ಚು ವೆಚ್ಚ ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದಷ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ ಇನ್ನೊಂದು ಏನಾಗುತ್ತೆ ಅಂದರೆ ಒಂದು ಮೀನ ಲಗ್ನದವರಿಗೆ ಅಥವಾ ಮೀನ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಒಂದು ಮ್ಯಾರಿಡ್ ಲೈಫಲ್ಲಿ ಬೆಡ್ರೂಮ್ ಲೈಫ್ ಏನು ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಮತ್ತೊಂದು ಕಂಡು ಬರ್ತಾ ಉಂಟು ಆನಂತರ ಯಾರೆಲ್ಲ ವಿದೇಶ ಪ್ರಯಾಣ ಮಾಡಿದರೆ ಅಲ್ಲಿ ತುಂಬಾ ಸ್ಟ್ರಗಲ್ ಅನುಭವಿಸ್ತಾರೆ ಅಲ್ಲಿ ತುಂಬಾ ಅವರು ಸ್ಟ್ರಕ್ ಆಗಿಬಿಡ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಸ್ವಲ್ಪ ಜಾಗೃತರಾಗಿರ್ಬೇಕಾದ ಅನಿವಾರ್ಯತೆ ಉಂಟು ನಾನೇನು ಹೇಳ್ತೀನಂದರೆ ನೀವು ನಿಮಗೆ ಪರಿಹಾರಗಳನ್ನು ಹೇಳಿಕೊಡ್ತೇನೆ ಸೊ ಅದನ್ನು ನೀವು ಮಾಡಿಕೊಂಡಾಗ ನಿಮಗೆ ಸಾಡೆ ಸಾತಿ ಅಥವಾ ನಿಮಗೆ ಮೀನ ಲಗ್ನ ಅಥವಾ ರಾಶಿಯವರಿಗೆ ಶನಿ ಮಹಾರಾಜನ ಯಾವ ಸಮಸ್ಯೆ ಬರಬೇಕು ಅದು ಬರಲ್ಲ ಬಟ್ ಒಟ್ಟಾರೆ ನೋಡಲಿಕ್ಕೆ ಹೋದರೆ ನಿಮ್ಮನ್ನು ರಿಲ್ಯಾಕ್ಸೇಷನ್ನಿಂದ ಹೊರಗೆ ಬಿಟ್ಟಿದ್ದಾನೆ ಮೆಡಿಟೇಷನ್ ಮಾಡ್ಲಿಕ್ಕೆ ಆಗಲ್ಲ ಸರಿಯಾದ ನಿದ್ದೆ ಬರಲ್ಲ ವಿದೇಶಕ್ಕೆ ಹೋದರೆ ಸ್ಟ್ರಗಲ್ ಆಗುತ್ತೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ಖರ್ಚು ವೆಚ್ಚಕ್ಕೆ ಹಣ ಕಾಸು ಖರ್ಚು ವೆಚ್ಚಕ್ಕೆ ಸಂಬಂಧ ಹಣಕಾಸಿನ ಬರ ಉಂಟಾಗುತ್ತೆ ಆನಂದ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ನಪುಂಸಕತೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಸತು ಮದುವೆ ಆದವ್ರಿಗೆ ಇದು ಬಹಳ ವಿಶೇಷವಾಗಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ ಸೊ ಇದೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಇನ್ನೇನು ಮಾಡ್ತಾನೆ ಶನಿ ಮಹಾರಾಜ ಟ್ವೆಲ್ತ್ ಹೌಸಲ್ಲಿ ಸೇರಿಕೊಂಡು ಹನ್ನೆರಡನೇ ಮನೆಯಲ್ಲಿ ಇದ್ದುಕೊಂಡು ಶನಿ ಮಹಾರಾಜ ಇನ್ನೇನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅದನ್ನೇ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಗುರುಗಳೇ ನಮಸ್ತೆ ಮಂಜುನಾಥ್ ಅಂತ ಸರ್ ನನ್ನ ಹೆಸರು ಓಕೆ ಮಂಜುನಾಥ್ ಅವರು ಎಲ್ಲಿಂದ ಬೆಂಗಳೂರಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆನೇ ತಿಳ್ಕೋಬೇಕು ನಿಮ್ಮ ಹುಟ್ಟಿದ ದಿನಾಂಕ ನಾಲ್ಕು ಹನ್ನೆರಡು ಎಪ್ಪತ್ನಾಲ್ಕು ಹ್ಮ್ ಸಮಯ ಸಂಜೆ ಎಂಟು ಗಂಟೆ ಒಂಬತ್ತು ನಿಮಿಷ ಹುಟ್ಟಿದ್ದು ಊರು ಮಂಡ್ಯ ಓಕೆ ರೈಟ್ ಓಕೆ ಜಾತಕ ಬಂದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನ ಸರ್ ಹೌದು ಸರ್ ವೆರಿ ಗುಡ್ ಇನ್ನು ನಾಲ್ಕು ಡಿಸೆಂಬರ್ ಬಂದಾಗ ಐವತ್ತು ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟಾ ಎಸ್ ನಿಮ್ಮ ನಮ್ಮ ಮಂಜುನಾಥ್ ಅಂತಲೇ ಕರೀತಾರ ಅಥವಾ ಮಂಜುನಾಥ್ ಅಂತ ಕರೆದಾಗ ಒತ್ತಡದಲ್ಲಿ ಇರ್ತೀರಲ್ವ ಸರ್ ನೀವು ಯಾವಾಗಲೂ ಕೂಡ ಒತ್ತಡ ಒತ್ತಡವನ್ನು ಅನುಭವಿಸ್ತಾ ಇರ್ತೀರಿ ರಿಲ್ಯಾಕ್ಸೇಷನ್ ಇಲ್ಲ ಅಂತ ಉಂಟು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಸಮಸ್ಯೆಯನ್ನು ಅನುಭವಿಸ್ತಾನೆ ಇರ್ತೀರಾ ಸರ್ ನೀವು ಹೌದು ಸರ್ ಹೌದು ಖಂಡಿತ ಸೊ ಜಾತಕ ಒಳ್ಳೆ ಜಾತಕ ಸರ್ ಇದು ಪರವಾಗಿಲ್ಲ ನಾನು ಹೇಳಿದ್ರೆ ಕಾರ್ಯಕ್ಷೇತ್ರವನ್ನು ಒಂದು ಥರ ಏನು ಮಾಡಬೇಕಂದ್ರೆ ಆ ಕಾರ್ಯಕ್ಷೇತ್ರದಲ್ಲಿ ನೀವು ವಿಶೇಷವಾಗಿ ಒಂದು ಕೆಲಸವನ್ನು ಹಿಡಿದುಕೊಂಡು ಅದರಲ್ಲೇ ತುಂಬ ಚೆನ್ನಾಗಿ ಹೋಗಬೇಕು ಸರ್ ಆವಾಗ ಈ ಜಾತಕ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಯಾಕಂದರೆ ಆರನೇ ಮನೆಯಲ್ಲಿ ಎಲ್ಲ ಪ್ಲಾನೆಟ್ಸು ಸಿಕ್ಸ್ ಥೌಸಲ್ಲಿ ಉಂಟು ಆರನೇ ಮೇಲೆ ಎಲ್ಲ ಪ್ಲ್ಯಾನ್ಸ್ ಬಂದ್ರೆ ಅಂದು ಸಿಕ್ಸ್ ತೌಸಂಡಡು ನಿಮ್ಮ ಡೈಲಿ ಕರ್ಮ ಅಂದರೆ ಡೈಲಿ ರೊಟೀನ್ ಅದು ಹಾಗಾದರೆ ಡೈಲಿ ರೊಟೀನಲ್ಲಿ ಕೆಲಸ ಕಾರ್ಯಗಳನ್ನ ಸರಿಯಾಗಿ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಅಂತೂ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ಸರ್ ಯಾಕೋ ಗೊತ್ತಿಲ್ಲ ನಮಗೆ ಮಂಜುನಾಥ್ ಅವರು ಯಾವಾಗಲೂ ಹಣಕಾಸಿನದ್ದೇ ತೊಂದರೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿನೇ ಇಲ್ಲ ಮನೆ ಮಾಡಲಿಕ್ಕೆ ಮನೆ ಮಾಡೋ ವಿಚಾರದಲ್ಲಿ ಯಾವಾಗಲೂ ಚಿಂತೆ ಉಂಟಾ ಸರ್ ಅದು ಹೌದು ಸರ್ ಖಂಡಿತ ಅದೇ ವಿಚಾರ ಬೇರೆ ಏನು ಹೇಳುವಂತಿಲ್ಲ ಸರ್ ಜಸ್ಟ್ ಪರಿಹಾರ ಅಷ್ಟೇ ಬೇರೆ ಏನು ಮಾಡುವಂತಿಲ್ಲ ಓಕೆನಾ ಯಾಕಂದ್ರೆ ಜಾತಕದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ಚಂದ್ರ ಮತ್ತೆ ಶನಿಯ ಪೊಸಿಷನ್ ನೋಡುವಾಗ ಶನಿ ವಕ್ರಿಯಾಗಿ ಬಿಟ್ಟಿದ್ದಾನೆ ಅದಕ್ಕೆ ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಇಂಡಿಕೇಶನ್ ಇದೆ ಅದರಲ್ಲೂ ನೆಮ್ಮದಿಯನ್ನೇ ಕಳ್ಕೊಂಡಿರುವಂತದ್ದು ದುಡ್ಡಿನ ವಿಚಾರ ನಿಮ್ಮ ತಾಯಿ ತುಂಬಾನೇ ಕಷ್ಟಪಟ್ಟಿರುವಂಥದ್ದು ಮನೆ ಮಾಡ್ಲಿಕ್ಕೆ ಆಗದೇ ಇರುವಂಥದ್ದು ಇದೆಲ್ಲ ಪರಿಸ್ಥಿತಿ ಜಾತಕದಲ್ಲಿ ಉಂಟು ಸೊ ಏನ್ ಮಾಡ್ಬೇಕು ಅಂತ ನೀವು ನಾನೇನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ನೀವು ಸೋಮವಾರ ದಿವಸ ಸ್ವಲ್ಪ ರೇಷನ್ ದಾನ ಮಾಡಿ ಅಂತ ಹೇಳ್ತೇನೆ ಫುಡ್ ದಾನ ಮಾಡಿ ಅಂತ ಹೇಳ್ತೇನೆ ಯಾವುದಾದ್ರೂ ಅನಾಥಾಶ್ರಮಕ್ಕೆ ರೈಟ್ ನಿಮಗೆ ಅದು ಒಂದೇ ಇರು ಸರ್ ಯಾಕಂದ್ರೆ ಬೇರೆ ರೆಮಿಡೀಸ್ ವರ್ಕ್ ಆಗಲ್ಲ ಅಂತ ಉಂಟು ಈ ಜಾತಕಕ್ಕೆ ಫುಡ್ಡನ್ನು ದಾನ ಮಾಡಿ ನೋಡಿ ನೀವು ಓಕೆನಾ ಫುಡ್ಡನ್ನು ದಾನ ಮಾಡಿ ಪ್ರತಿದಿನ ಮೆಡಿಟೇಷನ್ ಮಾಡಿ ಆನಂತರ ಸ್ವಲ್ಪ ಅಧ್ಯಾತ್ಮಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಬೆಳಿಗ್ಗೆ ಎದ್ದು ಸ್ವಲ್ಪ ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ನಿಮಗೆ ಶನಿಗೆ ಪಕ್ಕದಲ್ಲಿನೇ ಕೇತು ಇದ್ದಾನೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಬಗ್ಗೆ ಮಂಜುನಾಥ್ ಅವರಿಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಇಂಡಿಕೇಷನ್ ಇದೆ ಖಂಡಿತ ಆಗುತ್ತೆ ಸರ್ ದಯವಿಟ್ಟು ಇಷ್ಟೇ ಮಾಡಬೇಕು ಬೇರೆ ಏನು ಬೇಕಾಗಿಲ್ಲ ರಿಲ್ಯಾಕ್ಸ್ ಆಗಿರಿ ನಿಮಗೆ ಒಂದು ಮಾತು ಹೇಳ್ದೇನೆ ಈಗ ನಲವತ್ತರಿಂದ ನಲವತ್ತೊಂಬತ್ತಿನ ರನ್ನಿಂಗ್ ಆಯ್ತು ನಲ್ವತ್ತರಿಂದ ನಲವತ್ತೊಂಬತ್ತರಿ ಕಾರ್ಯಕ್ಷೇತ್ರದಲ್ಲಿ ವಿಪರೀತ ಸಮಸ್ಯೆಯನ್ನು ಅನುಭವಿಸಿ ಆಯ್ತು ಅಂತ ಇಟ್ಕೊಳ್ತೇನೆ ನಾನು ವಿಪರೀತ ತೊಂದರೆಗಳು ಕಾರ್ಯಕ್ಷೇತ್ರದಲ್ಲಿ ಬಂದಾಯ್ತು ರೈಟ್ ಈಗ ಐವತ್ತು ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲ್ವಾ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಫಿಫ್ಟಿ ಸ್ಟಾರ್ಟ್ ಆದಾಗ ಏನಾಗುತ್ತೆ ಜಸ್ಟ್ ವೇಟ್ ಹೇಳ್ತೇನೆ ಫಿಫ್ಟಿ ಸ್ಟಾರ್ಟ್ ಆಯ್ತು ಈಗ ಫಿಫ್ಟಿ ಈಗ ಸ್ಟಾರ್ಟ್ ಆಗುತ್ತೆ ನಿಮಗೆ ಏನೋ ಕಾರ್ಯಕ್ಷೇತ್ರದಲ್ಲಿ ಹೊಸತ್ತು ಹೊಸತನ ಬರುತ್ತೆ ಏನೋ ಹೊಸ ಕೆಲಸಕ್ಕೆ ಹೋಗ್ತೀರಾ ಒಂದು ಹೊಸತನ ನಿಮ್ಮ ಪಾಲಿಗೆ ಬರುತ್ತೆ ಅಂದರೆ ಇಂಡಿಕೇಶನ್ ಇದೆ ಅದನ್ನು ಇಟ್ಕೊಂಡು ಹೋಗ್ತೀರಾ ನಲ್ವತ್ತೆರಡನ ಐವತ್ತೆರಡರಿಂದ ಹಿಡಿದು ಅರವತ್ತರವರೆಗೆ ನಿಮ್ಮ ಮನೋ ಇಚ್ಛೆಗಳು ಪೂರ್ತಿ ಆಗ್ತವೆ ಮಂಜುನಾಥ್ ಅವರು ಗೆದ್ದು ಬಿಡ್ತಾರೆ ಒಳ್ಳೆದಾಗುತ್ತೆ ನಾನು ಹೇಳಿದನ್ನು ಮಾತ್ರ ಸೋಮವಾರ ಸೋಮವಾರ ದಿವಸ ರೇಷನ್ ದಾನ ಮಾಡೋದು ಅನ್ನ ದಾನ ಮಾಡೋದು ಅಕ್ಕಿ ದಾನ ಮಾಡೋದು ಇದನ್ನೊಂದು ಕಂಪಲ್ಸರಿ ಮಾಡ್ತಾ ಬರಬೇಕು ನೀವು ಅಷ್ಟು ಮಾಡ್ತಾ ಬಂದಾಗ ನೆಮ್ಮ ನೆಮ್ಮದಿನೂ ಬರುತ್ತೆ ಆ ನಂತರ ಮನೇನು ಆಗುತ್ತೆ ದುಡ್ಡಿನ ವಿಚಾರದ ಸಮಸ್ಯೆನೂ ನಿವಾರಣೆ ಆಗುತ್ತೆ ಆ ಐವತ್ತ ಒಂದು ಕಳೆದ ನಂತರ ನಿಮ್ಮ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಬಳಿಕ ಸ್ಟಾರ್ಟ್ ಆಗುತ್ತೆ ಒಳ್ಳೇದಾಗಲಿ ಸರ್ ಕರೆ ಮಾಡಿದಕ್ಕೆ ಧನ್ಯವಾದಗಳು ಓಕೆ ಬಂದ್ಬೇಡ ಓಕೆ ತು ಮೀನರಾಶಿ ಮೀನಲಗ್ನೂ ಗೊತ್ತಾಯಿತು ಅಂದರೆ ಏನಾಗುತ್ತೆ ಹನ್ನೆರಡನೇ ಮನೆಯಲ್ಲಿ ಶನಿ ಮಹಾರಾಜ ತು ರಿಲ್ಯಾಕ್ಸ್ ಕೊಡಲಿಕ್ಕೆ ಬಿಡೋದಿಲ್ಲ ಮೆಡಿಟೇಷನ್ ಮಾಡಲಿಕ್ಕೆ ಬಿಡಲ್ಲ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಮಾಡ್ತಾನೆ ವಿದೇಶ ಪ್ರಾಣಿ ಒತ್ತ ಒಟ್ಟಾರೆ ಇರ್ತದೆ ಓಕೆನಾ ಪರಿಹಾರನ ಖಂಡಿತ ಹೇಳಿಕೊಡ್ತೇನೆ ಸಾಧನ ಮಾಡಿಕೊಂಡಾಗ ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಫಲಿಗೆ ಒಂದು ಖಂಡಿತ ಕ್ರಿಯೇಟ್ ಆಗುತ್ತೆ ಓಕೆನಾ ರೈಟ್ ಈಗ ನೋಡಿ ಏನಾಗುತ್ತೆ ಶನಿ ಮಹಾರಾಜ ಏನು ಮಾಡ್ತಾರೆ ತನ್ನ ಒಂದು ಮೂರನೇ ದೃಷ್ಟಿಯಿಂದ ನಿಮ್ಮ ಧನಸ್ಥಾನ ನೋಡ್ತಾ ಇದ್ದಾನೆ ಓಕೆನಾ ಶನಿ ಮಹಾರಾಜ ಮೂರನೇ ಧನಸ್ಥಾನ ಧನಸ್ಥಾನದಲ್ಲಿ ಮೇಷರಾಶಿ ಇದೆ ಹಾಗಾದರೆ ಏನಾಗುತ್ತೆ ನಿಮಗೆ ಹೊಸದಾಗಿ ಏನಾದರೂ ದುಡ್ಡಿನ ಒಂದು ದು ದುಡ್ಡಿಗೆ ಸಂಬಂಧಪಟ್ಟಂತೆ ಒಂದು ಒಂದು ಮೂಲ ಬೇಕು ಹಣಕಾಸಿನ ಒಂದು ಮೂಲ ಬೇಕು ಆ ಮೂಲಕ್ಕೇ ತೊಂದರೆ ಕ್ರಿಯೇಟ್ ಆಗುತ್ತೆ ದುಡ್ಡು ಬರಲಿಕ್ಕೇನೆ ಬಿಡಲ್ಲ ದುಡ್ಡು ಡಿಸ್ಟರ್ಬೆನ್ಸ್ ಆಗುತ್ತೆ ಅದರಲ್ಲೂ ಕೂಡ ಏನಾಗುತ್ತೆ ನೋಡಿ ಮೀನ ಲಗ್ನದ್ರಿಗೆ ದುಡ್ಡು ಒಮ್ಮೆಲೇ ದೊಡ್ಡ ಮಟ್ಟಿಗೆ ಬರ್ತದೊಂದು ಇಂಡಿಕೇಷನ್ ಇಲ್ಲ ಆಯಿತಾ ಮೀನ ಲಗ್ನೋದರಿಗೆ ಸ್ವಲ್ಪ ಸ್ವಲ್ಪನೇ ದುಡ್ಡು ಬರುವುದು ಆ ಸ್ವಲ್ಪ ಸ್ವಲ್ಪವನ್ನೇ ಜ ಜಮಾ ಮಾಡಿ ದೊಡ್ಡ ಅಮೌಂಟ್ ಮಾಡಬೇಕಾದಂಥ ಅನಿವಾರ್ಯತೆ ಅಷ್ಟು ಪೇಷನ್ಸ್ ಬೇಕಾಗುತ್ತೆ ಮೀನ ಲಗ್ನದವ್ರು ದುಡ್ಡು ಮಾಡಬೇಕಾದ್ರೆ ತುಂಬ ಸುಲಭ ಅಂತು ಖಂಡಿತ ಅಲ್ಲ ಅರ್ಥ ಮಾಡ್ಕೊಂಡೆ ತುಂಬ ಇವರು ಏನು ಮಾಡ್ತಾರೆ ಗೊತ್ತಾ ಮೀನಲಗ್ನ ಮೀನರಾಶಿಯವರು ದುಡ್ಡನ್ನು ಬೇರೆಯವರಿಗೆ ಕೊಡ್ತಾರೆ ಅಥವಾ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಥವಾ ಅವಾಗೇನೋ ದುಡ್ಡನ್ನು ಕಳ್ಕೊಳ್ತಾರೆ ನೋಡಿ ಮೀನ ರಾಶಿ ಮೀನ ಲಗ್ನದವ್ರು ಯಾರಲ್ಲಾದರೂ ಎಷ್ಟು ದುಡ್ಡನ್ನು ಕಳ್ಕೊಂಡಿದ್ದೀರಾ ಒಮ್ಮೆ ನೋಡ್ಕೊಳ್ಳಿ ನೀವು ಎಷ್ಟು ದುಡ್ಡನ್ನು ಇಷ್ಟೋರಿಗೆ ಕಳ್ಕೊಂಡಿದ್ದೀರಾ ದುಡ್ಡನ್ನು ಬೇರೆಯವರು ಕೊಟ್ಟು ಕಳ್ಕೊಂಡಿದ್ದೀರಾ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡಿದ್ದೀರಾ ಕಳ್ಕೊಂಡಿರ್ತೀರ ತಾನೆ ತೊ ಈಗ ಶನಿ ಮಹಾರಾಜನಿಂದ ಮೂರನೇ ದೃಷ್ಟಿ ನಿಮ್ಮ ದುಡ್ಡಿನ ರಾಶಿಯ ಮೇಲೆ ಇರುತ್ತೆ ಅಂದರೆ ನಿಮ್ಮ ಧನಸ್ಥಾನದ ಮೇಲೆ ಇರುತ್ತೆ ಇಲ್ಲಿ ಕೂಡ ನಿಮಗೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ದುಡ್ಡನ್ನು ಅಕ್ಯುಮುಲೇಟ್ ಮಾಡ್ಲಿಕ್ಕಾಗಲ್ಲ ಜಮಾ ಆಗಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಯಾವಾಗೆಲ್ಲ ನೀವು ಕುಟುಂಬದ ವಿಚಾರದಲ್ಲಿ ಹೋದಾಗ ಕುಟುಂಬಕ್ಕೆ ಸಂಬಂಧ ಅಲ್ಲೇನೋ ಒಂದು ದೈವಿಕ ಕಾರ್ಯ ಆಗಬೇಕು ಅಲ್ಲೇನೋ ಒಂದು ಮನೆ ದೇವರ ಕಾರ್ಯ ಆಗಬೇಕು ಅಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ ಜಗಳ ಮಾಡ್ತೀರಾ ದುಡ್ಡಿರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈ ಸಮಸ್ಯೆಯನ್ನು ನೀವು ಎದುರಿಸ್ತೀರಾ ಹೆದರ್ಬೇಡಿ ನಾನು ಪರಿಹಾರ ಹೇಳಿಕೊಡ್ತೇನೆ ಡೋಂಟ್ ವರಿ ಬಟ್ ನಾನು ಪ್ರಿಡಿಕ್ಷನ್ ಹೇಳ್ತಾ ಇದ್ದೀನಿ ಸೊ ಈ ರೀತಿಯಾದ ಒಂದು ಇಂಪ್ಯಾಕ್ಟನ್ನು ದುಡ್ಡಿಗೆ ಸಂಬಂಧಪಟ್ಟಂಥದ್ದು ಕ್ರಿಯೇಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಿದೆ ಯಾಕಂದರೆ ಶನಿಯ ಮೂರನೇ ದೃಷ್ಟಿ ಇದೆಯಲ್ವಾ ಮೂರನೇ ದೃಷ್ಟಿ ಅದು ಬಹಳ 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 ತುಂಬಾ ಇರಿಟೇಟ್ ಮಾಡುವಂಥ ದೃಷ್ಟಿ ಅಂತ ಹೇಳ್ತೇನೆ ತುಂಬಾ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಯಾರದೇ ಜಾತದಲ್ಲಿ ಶನಿ ಮಹಾರಾಜ್ ಎಲ್ಲಿದ್ದಾನೆ ಅಲ್ಲಿಂದ ಮೂರನೇ ಮನೆ ಏನಿದೆ ನೋಡಿ ಅಲ್ಲಿ ನಿಮಗೆ ಯಾವಾಗಲೂ ಸಮಸ್ಯೆನೇ ಅದಕ್ಕೆ ಬೇಕಾಗಿನೇ ಫೈಟಿಂಗ್ ಮಾಡ್ಕೊಂಡಿರ್ತೀರ ನೀವು ರೈಟ್ ಈ ಜಾತಕದಲ್ಲಿ ಕೂಡ ಈಗ ಟೆಂಪರರಿ ಆಗಿ ಶನಿ ಮಹಾರಾಜ ಹನ್ನೆರಡನೇ ಮನೆಗೆ ಬಂದಿರುವುದರಿಂದ ಎರಡನೇ ಮನೆಯಲ್ಲಿ ಫೈಟಿಂಗ್ ಅಂತೂ ಇದ್ದೇ ಇರುತ್ತೆ ದುಡ್ಡಿಗೆ ಸಂಬಂಧಪಟ್ಟಂತ ಫೈಟಿಂಗ್ ನಿಮ್ಮ ಒಂದು ಕುಟುಂಬದ ವಿಚಾರದಲ್ಲಿ ಫೈಟಿಂಗ್ ಕುಟುಂಬದ ಕುಟುಂಬದಲ್ಲಿ ಮನೆ ಕುಟುಂಬ ದೇವರು ದೈವ ದೇವರು ಕುಟುಂಬದ ದೈವ ಅದಕ್ಕೆ ಸಂಬಂಧಪಟ್ಟಂತ ಫೈಟಿಂಗ್ ಅದಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ನಿಮ್ಮನ್ನ ಕಾಡಲಿಕ್ಕೆ ಶುರು ಮಾಡ್ತವೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ

ಓಕೆ ಜಾತಕ ಬಂದು ನಕ್ಷತ್ರ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕ ಓಕೆ ಮದುವೆ ಆಯ್ತಮ್ಮ ಈ ಜಾತಕ ಏನ್ ಹೇಳ್ತದೆ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕ ಮಕರ ಲಗ್ನ ಜಾತಕಮ್ಮ ಏ ಮಕರ ಲಗ್ನ ಜಾತಕಕ್ಕೆ ತರ್ಟಿ ತರ್ಟಿ ಫೋರ್ ಅಲ್ಲಿ ಮದುವೆ ಆಗುವಂತ ಯೋಗ ಅಲ್ಲಮ್ಮ ಯಾಕೆ ಮದುವೆ ಆಗಿಲ್ಲ ಅವರಿಗೆ

ಮುಖಾಂತರ ಏನ್ ತೊಂದರೆ ಆಗಿದೆ ಯಾವ ಸ್ನೇಹಿತರು ತೊಂದರೆ ಕ್ರಿಯೇಟ್ ಮಾಡಿದ್ದಾರೆ ಆಯ್ತು ತಾನೆ ಹಾ ಭಗವಂತ ಬುದ್ಧಿ ಕಲಿಸಿದಾನಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಅದೇ ಪ್ರಾಬ್ಲಮ್ ಅಮ್ಮ ಈಗ ಕಾಡ್ತಾ ಉಂಟು ಓಕೆನಾ ಅದೇ ಪ್ರಾಬ್ಲಮ್ ಏನುಂಟು ಈ ಸ್ನೇಹಿತರು ಸ್ನೇಹಿತರಿಂದ ಕೆಲವು ಸಮಸ್ಯೆಗಳು ಕ್ರಿಯೇಟ್ ಆಗಿದೆ ಆ ಸಮಸ್ಯೆನೇ ಈಗ ಕೂಡ ಕಾಡ್ತಾ ಇರುವಂತದ್ದು ನಾನು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ಅಮ್ಮ ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಏನು ಮಾಡೋದು ಬೇಡ ಈ ಬೆಳೆ ಗೊತ್ತಲ್ಲಮ್ಮ ಬೆಳೆ ತೊಗರ್ಬೇಳೆ ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಳಿಸ್ಬೇಕಮ್ಮ ನಿಮ್ಮ ಅಣ್ಣನಿಗೆ ಒಂದು ಹಿಡಿ ತೊಗರ್ಬೇಳ ಇಟ್ಕೊಂಡು ಇಡೀ ದೇಹಕ್ಕೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಬೇಕಾದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಏಳು ಸುತ್ತು ನಿವಾಳಿ ತೆಗೆದು ಅದನ್ನ ಹೊರಗಡೆ ಹಾಕಿಮ್ಮ ಓಕೆನಾ ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಏನ್ ಮಾಡ್ಬೇಕು ಪ್ರತಿ ಶನಿವಾರ ಶನಿವಾರ ದಿವಸ ಅರ್ಧ ಕಿಲೋ ಟೀ ಪೌಡರ್ ಅನ್ನ ನಿಮ್ಮ ಅಣ್ಣನ ಕೈಯಿಂದ ಯಾರಿಗಾದ್ರು ದಾನ ಮಾಡಿಸಬೇಕಮ್ಮ ಓಕೆನಾ ಇದು ಎರಡು ರೆಮಿಡಿಸ ಮಾಡಿದಾಗ ಏನಾಗುತ್ತೆ ಹೇಳಿಮ್ಮದ್ ಎಷ್ಟು ದಿನ ಆಗ್ಬೋದು ಅಲ್ಲ ಮದುವೆ ಮದುವೆ ಒಂದೇ ದಿನದಲ್ಲಿ ಆಗುದಮ್ಮ ಯಾಕಂದ್ರೆ ಮಧ್ಯಾಹ್ನದಾನೆ ಮದುವೆ ಆಗೋದು ತುಂಬಾ ರೈಟ್ ಹೇಳ್ತಿನಮ್ಮ ಹೇಳ್ತೀನಮ್ಮ ಅವ್ರಿಗೆ ಮದುವೆ ಯೋಗ ಆಲ್ರೆಡಿ ಬಂದು ನಿಂತಿದೆ ಅಮ್ಮ ಈಗ ತರ್ಟಿ ಸಿಕ್ಸ್ ರನ್ನಿಂಗ್ ಆಗ್ತಾ ಉಂಟು ಆಲ್ರೆಡಿ ಮದುವೆ ಯೋಗನೇ ಬಂದು ನಿಂತಿದೆ ಮದುವೆ ಆಗುವಂತ ಯೋಗ ಈಗ ಉಂಟು ಬಟ್ ತರ್ಟಿ ಸೆವೆನ್ ಅಲ್ಲಿ ಪಕ್ಕ ಅಂತ ಉಂಟು ಓಕೆನಾ ತರ್ಟಿ ಸೆವೆನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಆಗುತ್ತೆ ಡೋಂಟ್ ವರಿ ನಾನು ಹೇಳಿದ ಇಷ್ಟು ರೆಮಿಡಿಸ ಮಾಡ್ಕೊಳ್ಳಿ ಆ ನಂತರ ನಿವಾಸಿ ತೆಗೆಯದನ್ನ ದಿನ ಮಾಡ್ಕೊಳ್ಳಿ ಆನಂತರ ಟೀ ಪೌಡರ್ ದಾನ ಮಾಡೋದನ್ನ ಎಂಟು ವಾರ ಮಾಡಿಮ್ಮ ತೊ ಇದ್ರ ಮುಖಾಂತರ ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಇದೆ ಸ್ವಲ್ಪ ಸಾರಿ ಕುಜಾ ರಾಹುವಿನ ಕಾಂಬಿನೇಷನ್ ಇದೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇರ ಜಾಸ್ತಿ ಸೊ ಇದನ್ನ ಮಾಡಿ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ರೈಟ್ ಎಸ್ ಅಮ್ಮ ಅಲ್ವಾ ಕ ಕರ್ಮ ಇದೆಯಲ್ಲೋ ಕರ್ಮ ಅದು ಬಿಡುವುದಿಲ್ಲ ಕೂಡ ಕೂಡಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂದು ಏನೆಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ ನಿಮಗೆ ಸ್ನೇಹಿತರೇ ನಿಮ್ಮನ್ನು ಕಟ್ಟಿ ಹಾಕಿರ್ತಾರೆ ಸ್ನೇಹಿತರೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾರೆ ಸ್ನೇಹಿತರೇ ನಿಮ್ಮ ವಿರುದ್ಧ ನಿಂತಿರ್ತಾರೆ ರೈಟ್ ಅವರಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಅದಕ್ಕೆ ಮದುವೆ ಆಗ್ಲಿಕ್ಕೆ ಬಿಡ್ತಾ ಓಕೆ ಇಷ್ಟೇ ಬೇರೆದು ಬೇರೆ ಏನಿಲ್ಲ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದು ಮೇಡಮ್ ನಮ್ಮ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಒಂದು ಮೂರನೇ ದೃಷ್ಟಿಯಿಂದ ಆತ ಏನು ಮಾಡ್ತಾನೆ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ ಹಾಗಾದರೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಥ್ ಹಣಕಾಸಿಗೆ ಸಂಬಂಧಪಟ್ಟಂತೆ ಮಾತಾಡುವಾಗ ಬಹಳ ಜಾಗೃತರಾಗಿರಿ ಕಮಿಟ್ಮೆಂಟ್ ಪೂರ್ತಿ ಮಾಡಲಿಕ್ಕೆ ಆಗಲ್ಲ ಏನಾದರೂ ಯಾರಿಗಾದರೂ ಹೇಳಿರ್ತೀರಾ ಇಂಥ ಸಮಯದಲ್ಲಿ ಹಣ ಕೊಡ್ತೇನೆ ಇಂಥ ಸಮಯದಲ್ಲಿ ಇಂಥ ಸಹಾಯ ಮಾಡ್ತೇನೆ ದಯವಿಟ್ಟು ಅದನ್ನು ಮಾಡಲಿಕ್ಕೆ ರಾಶಿ ಮೀನ ಲಗ್ನದವರು ಅನ್ಯಾದ್ರೆ ನಿಮ್ಮ ಕಮಿಟ್ಮೆಂಟ್ ಫೇಲ್ಯೂರ್ ಆಗುತ್ತೆ ಸುಮ್ಮನೆ ಅದರಲ್ಲಿ ತಿಂತೀರ ನೀವು ಓಕೆ ಗೊತ್ತಾಯ್ತು ನೆಕ್ಸ್ಟ್ ಏನು ಮಾಡ್ತಾನೆ ಶನಿ ಮಹಾರಾಜ ನೇರವಾಗಿ ಆತ ಆರನೇ ಮನೆಯನ್ನು ನೋಡ್ತಾ ಇದ್ದಾನೆ ಏಳನೇ ದೃಷ್ಟಿಯಿಂದ ಓಕೆನಾ ಆರನೇ ಮನೆಯಲ್ಲಿ ಯಾವ ರಾಶಿ ಇದೆ ಅಲ್ಲಿ ರಾಶಿ ಇದೆ ಆರನೇ ಮನೆ ಓಕೆನಾ ಹಾಗಾದರೆ ಏನಾಗುತ್ತೆ ಇಲ್ಲಿ ಕೂಡ ಏನಾಗುತ್ತೆ ಸ್ನೇಹಿತರ ಮುಖಾಂತರ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರು ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಇನ್ನೊಂದು ಇಂಡಿಕೇಶನ್ ಏನಂದರೆ ಕಾರ್ಯಕ್ಷೇತ್ರದಲ್ಲಿ ಏನು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ನೀವು ತುಂಬ ಪ್ರಯತ್ನ ಮಾಡ್ತೀರಾ ಖಂಡಿತ ನಿಮಗೆ ನೀವು ಯಾರನ್ನು ಇಷ್ಟಪಡ್ತೀರ ನಿಮ್ಮ ಜೊತೆ ಇರುವವರೇ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಎದುರಿಗೆ ಕಾಣುವಂತಹ ಸ್ನೇಹಿತರು ನಿಮ್ಮ ಜೊತೆಗೆ ಇರುವಂತವರು ದಿನ ಇಡೀ ನಿಮ್ಮ ಜೊತೆಗೆ ಇರುವಂತಹ ಸ್ನೇಹಿತರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಏನು ನೀವು ಟೆಕ್ನಿಕ್ ಯೂಸ್ ಮಾಡ್ತೀರಾ ಅಥವಾ ಮಾತಾಡ್ತೀರಾ ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ನಿಮಗೆ ಇರುವಂತಹ ಒಂದೇ ಒಂದು ರೆಮಿಡಿಸ್ ಏನು ಗೊತ್ತಾ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರ ಬಳಿ ಕೂಡ ಆ ವಿಚಾರನ ಹೇಳಿಕೊಳ್ಳಿಕ್ಕೆ ಹೋಗ್ಬೇಡಿ ಗುಪ್ಚುಪ್ಪಾಗಿ ಇಟ್ಕೊಳ್ಳಿ ಆವಾಗ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗುತ್ತೆ ಏನು ತೊಂದರೆ ಇಲ್ಲ ಇಲ್ಲಾಂದ್ರೆ ನಿಮ್ಮ 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 ಸ್ನೇಹಿತರೇ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಆಲ್ರೆಡಿ ಇಂಡಿಗೆ ಅವ್ರ ಜೊತೆನೇ ಡಿಸ್ಪ್ಯೂಟ್ ಆಗುತ್ತೆ ಅವ್ರ ಜೊತೆನೇ ತೊಂದರೆ ಕೇಟ್ ಆಗುತ್ತೆ ಅದು ಕೆಲವೊಮ್ಮೆ ದುಡ್ಡಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ತೊಂದರೆ ಕೇಟ್ ಆಗುತ್ತೆ ಇನ್ನು ಇಂಡಿಕೇಷನ್ ಇದೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ದಿವ್ಯಾ ಅಂತ ಓಕೆ ಸರ್ ನನ್ನ ಮದುವೆ ಜೀವನದ ಬಗ್ಗೆ ಕೇಳಬೇಕಿತ್ತು ಓಕೆ ಮದುವೆ ಆಗಿ 8 ವರ್ಷ ಆಯ್ತು ಸರ್ ಆಯ್ತಮ್ಮ ಒಂದೇ ಒಂದು ಮಾತಮ್ಮ ನಿಮ್ಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ಜಾತಕದಲ್ಲಿ ಜಾತಕದಲ್ಲಿ ಆರನೇ ಮನೆ ಪ್ರಾಬ್ಲಮೆಟಿಕ್ ಇಟ್ಟಿಕೊಂಡ್ರು ನಿಮ್ಮ ಜಾತಕದಲ್ಲಿ ಸಿಕ್ಸ್ ಹೌಸ್ ಪ್ರಾಬ್ಲಮೆಟಿಕ್ ಆ ನಂತರ ಸೂರ್ಯ ಮತ್ತೆ ಬುಧ ಮತ್ತೆ ಕೇತು ಪ್ರಾಬ್ಲಮೆಟಿಕ್ ಇದಾರೆ ಇದಕ್ಕೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾಗುತ್ತಮ್ಮ ನಾನು ಇಲ್ಲಿ ಅದ್ರ ಬಗ್ಗೆ ವಿಮರ್ಶೆ ಮಾಡುವಾಗ ಇಲ್ಲ ತಾಯಿ ಓಕೆನಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆನಾ ಸರಿ ಸರಿ ಸೊ ಯಾವತ್ತಾದ್ರೂ ಪರ್ಸನಲ್ ಕನ್ಸಲ್ಟೇಷನ್ ಪಡ್ಕೊಳ್ಳಿಮ್ಮ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಳಿ ಖಂಡಿತ ನಿಮಗೆ ಡೀಟೇಲ್ ಅನ್ನು ಕೊಡ್ತೇನೆ ತೊ ಮಕ್ಕಳು ಯಾಕೆ ಉಳಿಯೋದಿಲ್ಲ ಅಥವಾ ಮಕ್ಕಳಿಗೆ ಸಮ ತೊಂದರೆ ಏನು ನೋಡಿ ಅದನ್ನು ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಏನ ಯಾಕಂದ್ರೆ ಅಲ್ಲಿ ಡಿಸ್ಪ್ಯೂಟ್ ಉಂಟು ಆನಂತರ ಅಲ್ಲಿ ಏನುಂಟು ಪ್ರಾಬ್ಲಮ್ ಇದೆ ಅದು ನಿಮಗೆ ಸಿಕ್ಸ್ ಹೌಸ್ ಅಂದ್ರೆ ಶತ್ರು ಕಾಟ ಸಿಕ್ಸ್ ಹೌಸ್ಗೆ ಸಮ ಅಂದ್ರೆ ಟ್ರೀಟ್ಮೆಂಟ್ ಮಾಡಿಕೊಂಡು ಕೂಡ ಮಕ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಮಕ್ಕಳಾಗಬೇಕಂತ ಉಂಟು ಬಟ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಮಕ್ಕಳಾಗೋದಿಲ್ಲ ಅಂದ್ರೆ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಉಂಟು ಅಂದರೆ ಇಂಡಿಕೇಶನ್ ಅಮ್ಮ ದಯವಿಟ್ಟು ಪರ್ಸನಲ್ ಆಗಿ ಮಾತಾಡಿದ ಒಳ್ಳೇದಾಗ್ಲಿಮ್ಮ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ರೈಟಾ ಎಸ್ 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 ಕೆಲವೆಲ್ಲ ಪ್ರಾಬ್ಲಮ್ ಕೊರೋನಿಕ್ ಇರುವಾಗ ನಾನು ಕೂಡ ಏನು ಮಾಡುವಾಗಿಲ್ಲ ಓಕೆನಾ ರೈಟ್ ಸೊ ಏನು ಮಾಡಿ ಏನಾಗುತ್ತೆ ಗೊತ್ತಾ ಶನಿ ಮಹಾರಾಜ ಇಲ್ಲಿ ಯಾವ ಅಥವಾ ಆರನೇ ಮನೆ ನೋಡಿ ಆರನೇ ಮನೇಲಿ ಸಿಂಹರ ಸಿಂಹರಾಶಿ ಬಂದು ನಿಮ್ಮ ಸ್ನೇಹಿತರು ಹಾಗಾದರೆ ನಿಮಗೆ ಡಿಸ್ಪ್ಯೂಟ್ ಯಾರಿಂದ ಸ್ನೇಹಿತರಿಂದಲೇ ಆಗುತ್ತೆ ಅವರೇ ನಿಮಗೆ ಏನು ಮಾಡ್ತಾರೆ ನೋಡಿ ಇಮೋಷ್ನಲ್ ಆಗಿ ನಿಮ್ಮ ಜೊತೆ ಮಾತಾಡ್ತಾರೆ ಆಯಿತಾ ನಿಮ್ಮ ಸ್ನೇಹಿತರು ನಿಮಗೆ ಇಮೋಷ್ನಾಗಿ ಮಾತಾಡ್ತಾರೆ ಏನೋ ಅವ್ರು ನಿಮಗೆ ತುಂಬಾ ಸಹಾಯ ಮಾಡುವ ಹಾಗೆ ಎಲ್ಲ ಮಾತಾಡೋ ಬಟ್ ನೀವು ಯಾವಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತೀರಾ ಆವಾಗ ಅವರೇ ಬಂದು ನಿಮಗೆ ಅಡ್ಡ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಇರುವಂಥ ಟೆಕ್ನಿಕ್ಸ್ ಏನಂದರೆ ಸ್ನೇಹಿತರನ್ನ ಬಿಡೋದು ಬೇಡ ಬಟ್ ಅವರಿಗೆ ನಿಮ್ಮ ವಿಚಾರಗಳನ್ನು ತಿಳಿಸ್ಬೇಡಿ ಅಷ್ಟೇ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗಬೇಕಪ್ಪ ಪ್ರಯತ್ನ ಮಾಡ್ತಾ ಇದ್ದೇನೆ ಗೌರ್ಮೆಂಟ್ ಜಾಬ್ ಬೇಕು ಅಧಿಕಾರ ಬೇಕು ವರ್ಗಾವಣೆ ಬೇಕು ಅಥವಾ ಇನ್ಯಾವುದು ಕೂಡ ಓಕೆನಾ ಅಥವಾ ಸ್ಯಾಲ್ರಿಲಿ ಇನ್ಕ್ರೀಸ್ ಆಗಬೇಕು ನಾನೇನೋ ಪ್ರಯತ್ನ ಮಾಡ್ತಾ ಇದ್ದೆ ಅಂತ ನೀವೇನಾದರೂ ಹೇಳಿದರೆ ಅಲ್ಲಿಂದ ನಿಮಗೆ ನೆಗೆಟಿವ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಯಾರಿಗೆ ಮೀನರಾಶಿ ಮೀನ ಲಗ್ನದವರಿಗೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿತ್ತು ಓಕೆನಾ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ಶನಿ ಮಹಾರಾಜ ನೋಡಿ ಇದರಲ್ಲಿ ಆರೋಗ್ಯ ಕೂಡ ನೋಡ್ಕೊಳ್ಬೇಕಾಯ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ನಿಮ್ಮನ್ನು ವಿಪರೀತ ರೀತಿಯಲ್ಲಿ ಕಾಡುವ ಯಾವಾಗೆಲ್ಲ ನೀವು ತುಂಬಾ ಮಸಾಲೆ ಪದಾರ್ಥಗಳನ್ನು ಸೇವಿಸ್ತೀರಾ ಮಸಾಲೆ ತಲೆ ಪದಾರ್ಥ ಮಟನ್ ಚಿಕನ್ ಅಲ್ವಾ ತಪ್ಪಂತೂ ಖಂಡಿತ ಅಲ್ಲ ನಿಮ್ಮ ಆಹಾರ ಪದ್ಧತಿ ನೀವು ಮಾಡ್ಕೊಳ್ಳಿ ಬಟ್ ಅಷ್ಟು ಆಗಿ ಬೇಕಾಗಿಲ್ಲ ಯಾಕಂದರೆ ಶನಿ ಮಹಾರಾಜ ತುಂಬಾ ಈಗ ನಿಮಗೆ ಹಾಸ್ಪಿಟಲೈಸ್ ಮಾಡಿಸ್ತಾನೆ ಓಕೆನಾ ನಿಮ್ಮನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಫುಡ್ಡನ್ನು ತಗೊಳ್ಳಿ ಖಾರ ಕಡಿಮೆ ಮಾಡಿ ತಗೊಳ್ಳಿ ಆದಷ್ಟು ತರಕಾರಿ ತಿನ್ನಿ ಹೆಚ್ಚಾಗಿ ಅಲ್ವಾ ಫ್ರೂಟ್ಸ್ಗಳನ್ನು ತಿನ್ನಿ ಹೆಚ್ಚಾಗಿ ನೀರು ಜಾಸ್ತಿ ಕುಡಿಯಿರಿ ತೊ ಇದರ ಮುಖಾಂತರ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾನೆ ಆನಂತರ ಶನಿ ಮಹಾರಾಜ ಏನು ಮಾಡ್ತಾನೆ ನಿಮ್ಮ ಏಳನೇ ಮನೆಗೆ ಆತ ಆರನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ ಏಳನೇ ಮನೆಗೆ ಹನ್ನೆರಡನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ ಆನಂತರ ಏಳನೇ ಮನೆಗೆ ಆರನೇ ಮನೇಲಿ ಭ್ರಮಣ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಟೋಟಲ್ ಡಿಸ್ಟರ್ಬೆನ್ಸ್ ಅಂತ ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಅದಕ್ಕೆ ಇದೆಲ್ಲ ಬಹಳ ಪ್ರಿಕಾಷನ್ ಅನ್ನು ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸಮೇತ ನಿಮ್ಮ ಸ್ನೇಹಿತರೇ ದುಶ್ಮನಾಗಿ ಬಂದಿರ್ತಾರೆ ಆವಾಗ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನೋಡಿ ನಾನು ಹೇಳೋ ವಿಚಾರ ಏನಂದ್ರೆ ನಿಮಗೆ ಸ್ನೇಹಿತರು ಬೇಡ ಅಂತೇನಿಲ್ಲ ಸ್ನೇಹಿತರು ಬೇಕು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆಗೆ ನಿಮ್ಮ ಬೇರೆ ವಿಚಾರ ಶೇರ್ ಮಾಡಿ ಬಟ್ ನಿಮ್ಮ ಸೀಕ್ರೆಟ್ಸ್ ವಿಚಾರಗಳನ್ನು ಸ್ನೇಹಿತರ ಜೊತೆಗೆ ಕುಂ ರಾಶಿ ಮೀನ ಲಗ್ನದವರು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅನ್ಯತಾ ಅಲ್ಲಿಂದಲೇ ಏಟನ್ನು ತಿಂತೀರಾ ಅಂತ ಏಟು ಬೀಳ್ತೀನಿ

ಆಯ್ತಮ್ಮ ಓಕೆ ಈಗ ಮೂವತ್ತೆಂಟು ರನ್ನಿಂಗ್ ಆಗ್ತಾ ಉಂಟಲ್ಲಮ್ಮ ಪ್ರಯತ್ನ ಪಡ್ತಿದೀವಿ ಎಲ್ಲೂ ಆಯ್ತಿಲ್ಲ ಗುರುಜಿ ನೋಡಿ ಮಬ್ಬನಕ್ಷತ್ರ ಸಿಂಹರಾಶಿ ಜಾತಕನಮ್ಮ ಅದು ತುಂಬಾನೇ ಏಟು ತಿಂತಾರೆ ಅಂತ ಉಂಟಲ್ವ ಲೈಫಲ್ಲೇ ತುಂಬ ಏಟ್ ತಿಂತಾರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿ ಆಗಿರ್ತದೆ ಅವ್ರಿಗೆ ಅಂತ ಇಂಡಿಕೇಷನ್ ಉಂಟಲ್ಲಮ್ಮ ಆನಂದ್ರೆ ಇದರಲ್ಲಿ ಇದರಲ್ಲಿ ಬೇರೆ ಬೇರೆ ನಿಶಾನ ತೋರಿಸ್ತಾ ಉಂಟಲ್ಲಮ್ಮ ನಿಮ್ಮ ಮಗನಿಗೆ ಸಂಬಂಧಪಟ್ಟಂತೆ ಮೋಹನ್ ಅವರಿಗೆ ಸಂಬಂಧಪಟ್ಟ ಬೇರೆ ಬೇರೆ ನಿಶಾನ ತೋರಿಸ್ತಾ ಉಂಟು ಅದು ಗೊತ್ತಿಲ್ಲಮ್ಮ ಅವ್ರ ಹತ್ರ ನೀವು ಕೇಳೋದು ಒಳ್ಳೇದು ಓಕೆನಾ ಯಾಕಂದ್ರೆ ಈ ಜಾತದಲ್ಲಿ ಏನು ತೋರಿಸ್ತಾ ಉಂಟಂದ್ರೆ ಗುಪ್ತ ರೀತಿಯಲ್ಲಿ ಪ್ರೀತಿ ಪ್ರೇಮವನ್ನು ಮಾಡುವಂಥ ವ್ಯಕ್ತಿ ಅಂತ ಇಂಡಿಕೇಶನ್ ಉಂಟು ತಾಯಿ ನಾನೇನ್ ಈಗ ಓಕೆನಾ ಅವ್ರ ಹತ್ರ ಕೇಳಿ ನೋಡಿ ನೀವು ಏನು ಗುಪ್ತ ರೀತಿಯಲ್ಲಿ ಪ್ರೀತಿ ಯಾರ ಜೊತೆ ಮಾಡಿದ್ದೀರಾ ತೋ ನೋಡಿ ಅವರನ್ನೇ ಹುಡುಕಿ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಂದ್ ನಿಮಿಷ ಅಯ್ಯೋ ಮಗನ ಕೈಯಲ್ಲಿ ಕೊಡಬೇಡಿ ಮಾ ಅಷ್ಟು ಸಮಯ ಇಲ್ಲ ನಮ್ಗೆ ಮಾತಾಡ್ಲಿಕ್ಕೆ ಸರ್ ಗುಪ್ತ ರೀತಿಯಲ್ಲಿ ಪ್ರೀತಿ ಪ್ರೇಮ ಅಂತ ಉಂಟು ಅನೇಕ ಏನಾದ್ರೂ ಉಂಟಾ ಸರ್ ನಿಮ್ಗೆ ಏನು ಮಾಡಿದೆ ಅದು ಯಾರು ಕೂಡ ಹೇಳಲ್ಲ ಸರ್ ನಾನು ಒಂದು ನಿಮ್ಮ ತಾಯಿ ಮುಖಾಂತರ ಹೇಳಿದ್ದು ಓಕೆನಾ ಯಾಕಂದ್ರೆ ಮದುವೆಗೆ ಅದೇ ಡಿಸ್ಟರ್ಬೆನ್ಸ್ ಕೊಡ್ತಾ ಉಂಟು ಇಲ್ಲಿ ಓಕೆನಾ ಯಾಕಂದ್ರೆ ವೃಶ್ಚಿಕ ರಾಶಿಯಲ್ಲಿ ಅದು ಅಷ್ಟಮದಲ್ಲಿ ಶುಕ್ರ ಮತ್ತೆ ಶನಿಯ ಕಾಂಬಿನೇಷನ್ ಇದೆ ಸರ್ ಹೆಸರನ್ನ ಶನಿಯ ಮೇಲಿಂದಲೇ ಇಟ್ಕೊಂಡಿದ್ದೀರಾ ಶನಿ ಏನ್ ಮಾಡ್ತಾನೆ ಶುಕ್ರನನ್ನು ಫಾಲೋ ಮಾಡ್ತಾ ಇದ್ದಾನೆ ತೋ ಪ್ರೀತಿ ಅಂತ ಬರಲೇಬೇಕು ಆತ ಬಂದು ಸೆವೆಂತ್ ಲಾರ್ಡ್ ಆತ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ತೋ ನೀವಿಲ್ಲ ಅಂತ ಹೇಳಿದ್ರು ಕೂಡ ನನಗಂತೂ ಕೇಳೋಕ್ಕಾಗಲ್ಲ ಸರ್ ಇದು ಪರಿಸ್ಥಿತಿ ಓಕೆನಾ ಆ ನೋಡಿ ನೋಡಿ ಅವಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಬೋದು ಆದ್ರೆ ಏನು ನಾನ್ ಆ ತರದ್ದೆಲ್ಲ ಏನು ಮಾಡ್ಕೊಂಡಿಲ್ಲ ನನಗಂತೂ ಗೊತ್ತಿಲ್ಲ ಸರ್ ಓಕೆನಾ ಜಾತಕ ಕಥೆ ಹೇಳ್ತಾ ಉಂಟು ಓಕೆನಾ ರೈಟಾ ಓಕೆ ತೋ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸಲ್ಲಿ ನೀವೇನು ಕಾರ್ಬಾರ್ ಮಾಡಿದ್ದೀರಾ ಯಾರೆಲ್ಲ ಸ್ನೇಹಿತರಿದ್ದರು ಏನು ಮಾಡಿದ್ದೀರಾ ನೀವು ದಯವಿಟ್ಟು ಅಲ್ಲಿ ಹೋಗಿ ಕ್ಷಮೆ ಕೇಳ್ಕೊಳ್ಬೇಕಾಗುತ್ತೆ ಅಲ್ಲಿ ಹೋಗಿ ಕ್ಷಮೆ ಕೇಳ್ಕೊಂಡಾಗ ಈ ಜಾತಕ ಪ್ರೊಸೀಡ್ ಆಗುತ್ತೆ ಸಣ್ಣ ರೆಮಿಡಿಸ್ ಹೇಳ್ಕೊಡ್ತೇನೆ ಅದನ್ನು ಮಾಡಿ ನೋಡಿ ಏನಾಗುತ್ತೆ ರಾಹು ದೇಶ ಉಂಟು ರಾಹು ಏನು ಮಾಡ್ದೆ ನಿಮಗೆ ಮದುವೆ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಆತ ರಾಹು ಏನು ಮಾಡ್ತಾನೆ ಲಗ್ನದಲ್ಲಿ ಕೂತು ಸಪ್ತಮವನ್ನು ನೋಡಿ ನಿಮಗೆ ಮದುವೆ ಆಗಲಿಕ್ಕೆ ನಾನು ಬಿಡುವುದಿಲ್ಲಪ್ಪ ಯಾಕಂದರೆ ಪ್ರಾಬ್ಲಮ್ ಇದೆ ಜಾತಕ ಪ್ರಾಬ್ಲಮೆಟಿಕ್ ಜಾತಕ ಯಾರೋ ಹೆಣ್ಣು ಮಕ್ಕಳು ದುಃಖದಲ್ಲಿದ್ದಾರೆ ನಿನ್ನಿಂದಾಗಿ ಅದಕ್ಕೋಸ್ಕರ ಪ್ರಾಬ್ಲಮ್ ಅಲ್ಲಿ ಉಂಟು ಓಕೆನಾ ಏನು ನೋಡಿ ನಾನು ಒಂದು ಮಾತು ಹೇಳ್ತೇನೆ ಏನು ಗೊತ್ತಾ ಈ ಒಂದು ಟೆಕ್ನಿಕ್ ಈ ಸಾರಿ ಈ ಒಂದು ಕಾಂಬಿನೇಷನ್ ಅದು ಹಿಂದಿನ ಜನ್ಮದಿಂದ ಕೂಡ ಬಂದಿರುತ್ತೆ ಓಕೆನಾ ಪೆಂಡಿಂಗ್ ಕರ್ಮ ಅಂತ ಕರೆ ಅದು ಕೂಡ ಉಂಟಲ್ಲಿ ಅದಕ್ಕೋಸ್ಕರ ಆದಷ್ಟು ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ಹೋಗಿ ದೇವಿಗೆ ಹರಕೆ ಹೇಳಿಕೊಳ್ಳಿ ಅಥವಾ ದೇವಿಗೆ ನೀವು ಗ್ರೀನ್ ಕಲರ್ ಸಾರಿ ಮತ್ತೆ ಗ್ರೀನ್ ಕಲರ್ ಕುಪ್ಪಸ ಮತ್ತು ಗ್ರೀನ್ ಕಲರ್ನ ಬ್ಯಾಂಗಲ್ ದೇವಿಗೆ ದಾನ ಮಾಡಿ ಅದು ಕೂಡ ಶುಕ್ರವಾರ ದಿವಸ ಮಾಡಿ ಕ್ಷಮೆ ಕೇಳ್ಕೊಂಡು ಬನ್ನಿ ಅಥವಾ ಒಂದು ವೇಳೆ ನಿಮಗೆ ಗೊತ್ತಿದೆ ಯಾವ ಹುಡುಗಿಯರು ನಿಮ್ಮಿಂದ ತೊಂದರೆಗೊಳಗಾಗಿದ್ದಾರೆ ಅವ್ರತ್ರ ಕ್ಷಮೆ ಕೇಳಿಸ್ಕೊಳ್ಳಿ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ತೊಗರ್ಬೇಳೆ ಗೊತ್ತಲ್ವಾ ಸರ್ ತೊಗರ್ಬೇಳೆ ತೊಗರ್ಬೇಳ ಪ್ರತಿ ಪ್ರತಿದಿನ ನಿವಾಸಿಸ್ಲಿ ಹೇಳಿ ಸರ್ ಅಮ್ಮನಿಗೆ ಹೇಳಿ ಒಂದು ಹಿಡಿದ ಬೆಳೆಯಿಂದ ಇಡೀ ದೇಹಕ್ಕೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನಿವಾರಿಸ್ ತೆಗೆದು ಅದನ್ನ ಹೊರಗಡೆ ಹಾಕಲಿ ಕೇಳಿ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾರೆ ಲಗ್ನದಲ್ಲಿನೇ ರಾಹು ಇದ್ದಾನೆ ಲಗ್ನದ ರಾಹು ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಇಂಡಿಕೇಶನ್ ಇದೆ ಲಗ್ನದಲ್ಲಿ ರಾಹು ಇದ್ದಾಗ ಏನಾಗುತ್ತೆ ನಿಮಗೆ ಆತ ಏನ್ ಮಾಡ್ತಾನೆ ನಿಮಗೆ ಎಲ್ಲೊಂದ್ ಕಡೆ ಬ್ಲಾಕ್ ಡಾಟ್ ಹಾಕಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾನೆ ಓಕೆನಾ ಅದಕ್ಕೋಸ್ಕರ ಏನ್ ಮಾಡಿದ್ರೆ ನೀವು ಪ್ರತಿ ಶನಿವಾರ ಶನಿವಾರ ದಿವಸ ನಾನ್ನೂರು ಗ್ರಾಮ್ ಕಪ್ಪು ಉದ್ದನ್ನು ತಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ದೇವ್ರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ರಾಹು ಮಹಾರಾಜನಿಂದ ಬರತಕ್ಕಂತಹ ಎಲ್ಲ ಸಮಸ್ಯೆಗಳು ದೂರ ಆಗಬೇಕಂತ ಹೇಳಿ ಅದನ್ನು ಯಾರಿಗಾದರೂ ದಾನ ಮಾಡಿ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಸರ್ ಆನಂತರ ನಾಗದೇವರಿಗೆ ಸಂಬಂಧಪಟ್ಟಂತೆ ಪೂಜೆ ಪುರಸ್ಕಾರ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಆನಂತರ ಏನು ಮಾಡಬೇಕಂದ್ರೆ ಪ್ರತಿದಿನ ಎದ್ದು ಯೋಗ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಯೋಗ ಅಥವಾ ವ್ಯಾಯಾಮ ಮತ್ತು ನಿಮಗೆ ವ್ಯಾಯಾಮ ಯೋಗ ಮತ್ತು ಪ್ರಾಣಾಯಾಮ ಇಷ್ಟು ಮಾಡಬೇಕು ನೀವು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಪ್ರತಿದಿನ ಮಾಡಿ ಅಂತ ಹೇಳ್ದೇನೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಳ್ಳೇದಾಗ್ಲಿ ಮೋಹನ್ ಅವರೇ ಕರೆ ಧನ್ಯವಾದಗಳು ಸರ್ ಓಕೆ ಗೊತ್ತಾಯ್ತು ಮಾಡಿದ್ರು ಇಟ್ಕೊಳ್ತೀನಪ್ಪ ಸೊ ಹೋಗಿ ಗೊತ್ತಾಯ್ತು ಓಕೆ ಹಾಗಾದ್ರೆ ಮೀನರಾಶಿ ಮೀನಲಗ್ನದವರಿಗೆ ಅಲ್ವಾ ಮೀನರಾಶಿ ಮೀನಲಗ್ನ ವಿಶೇಷವಾಗಿ ಏನಾಗುತ್ತೆ ಅಥವಾ ನಾನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ ಇನ್ನೂ ಅದು ಬಾಕಿ ಉಳಿಸ್ಕೊಂಡಿದ್ದೇನೆ ಖಂಡಿತ ಇದನ್ನ ಇದ್ರ ಬಗ್ಗೆ ಮತ್ತೆ ಮಾತಾಡ್ತೇನೆ ಬಟ್ ಈಗ ಸಮಯ ಮೀರ್ ತಂದು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ